ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಇಂಪಾರ್ಟೆಂಟ್ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ, ಮೈನಾರಿಟಿ ಸ್ಟೇಟಸ್ ಇನ್ ಇಂಡಿಯಾ ಇಸ್ ಅ ಸ್ಟೇಟ್ ಡಿಪೆಂಡೆಂಟ್ ಸೇಸ್ ಸುಪ್ರೀಂ ಕೋರ್ಟ್. ಅಂದ್ರೆ ಸುಪ್ರೀಂ ಕೋರ್ಟ್ ಅವರೇ ಹೇಳ್ತಿದಾರಪ್ಪ ಅಂದ್ರೆ, ಈ ಅಲ್ಪಸಂಖ್ಯಾತರು ಅಂತ ಇದಾರಲ್ಲ, ಅದನ್ನ ಯಾರು ನೋಟಿಫೈ ಮಾಡ್ಬೇಕಪ್ಪ ಅಂದ್ರೆ ಆಯಾ ರಾಜ್ಯ ಸರ್ಕಾರಗಳು ಅದನ್ನ ನೋಟಿಫೈ ಮಾಡ್ಬೇಕು, ಕೇಂದ್ರ ಸರ್ಕಾರದವರು ಅಲ್ಲ ಅಂತ ಅವರು ಹೇಳ್ತಿದ್ದಾರೆ. ಯಾಕೆ ಈ ತರ ಹೇಳ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಸೊ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ, ಅದೇ ಹೆಡ್ಡಿಂಗ್ ಅಲ್ಲಿ, ಮೈನಾರಿಟೀಸ್ ಕ್ಯಾನ್ ಕ್ಲೇಮ್ ಪ್ರೊಟೆಕ್ಷನ್ ಅಂಡರ್ ಆರ್ಟಿಕಲ್ 29 and 30. ಸೊ ಮೈನಾರಿಟಿ ಪ್ರೊಟೆಕ್ಷನ್ ಇರುವಂತಹ ಆರ್ಟಿಕಲ್ಸ್ ಯಾವ್ದಪ್ಪ ಅಂದ್ರೆ, ಆರ್ಟಿಕಲ್ 29, 30 ಏನ್ ಮಾಡ್ಬೋದು ಅಂದ್ರೆ, ಅವ್ರಿಗೇನು ಅಲ್ಪಸಂಖ್ಯಾತರಿಗೆ ಏನು ಭದ್ರತೆ ಬೇಕು ಅಥವಾ ಪ್ರೊಟೆಕ್ಷನ್ ಬೇಕಲ್ಲ, ಅದನ್ನ ಅವರು ಪಡೆದುಕೊಳ್ಬಹುದು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಎಕ್ಸ್ಪ್ಲೇನ್ ಮಾಡ್ತಾ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಅವ್ರು ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ, ಸೊ ಪ್ರತಿಯೊಬ್ಬ ನಾಗರಿಕನು, ಭಾರತದ ನಾಗರಿಕನು ಒಂದು ರಾಜ್ಯದಲ್ಲಿ ಅವರು ಮೆಜಾರಿಟಿ ಆಗಿದ್ರೆ, ಅಂದ್ರೆ ಮೆಜಾರಿಟಿ ಆಗಿದ್ರೆ ಇನ್ನೊಂದು ರಾಜ್ಯದಲ್ಲಿ ಅವ್ರು ಏನಪ್ಪಾ ಅಂದ್ರೆ ಮೈನಾರಿಟಿ ಆಗಿರ್ತಾರೆ. ಅಂದ್ರೆ ಒಂದು ರಾಜ್ಯದಲ್ಲಿ ಅವರು ಬಹುಸಂಖ್ಯಾತರಾಗಿದ್ರೆ ಇನ್ನೊಂದು ರಾಜ್ಯದವ್ರ ಅವ್ರೇನಾಗಿರ್ತಾರಪ್ಪಂದ್ರೆ ಅಲ್ಪಸಂಖ್ಯಾತರಾಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಈ ತರ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಸೊ ನೋಡ್ರಿ ಅವ್ರದ್ದು ಅವ್ರದೇ ಆದಂತ ಒಂದು ಎಕ್ಸಾಂಪಲ್ ಹೇಳ್ತಿದ್ದಾರೆ. ಆಮೇಲೆ ಇದೇನು ಅಲ್ಪಸಂಖ್ಯಾತರು ಇದಾರಲ್ಲ, ಇದು ಯಾವ್ದ್ರ ಮೇಲೆ ಇರುತ್ತಪ್ಪ ಅಂದ್ರೆ ರಿಲಿಜಿಯಸ್ ಅಂದ್ರೆ ಧಾರ್ಮಿಕವಾಗಿ ಅಲ್ಪಸಂಖ್ಯಾತರು ಇದಾರೆ, ಅಥವಾ ಲಿಂಗ್ವಿಸ್ಟಿಕ್ ಅಂದ್ರೆ ಭಾಷಾ ಆಧಾರದ ಮೇಲೆ ಅವರು ಅಲ್ಪಸಂಖ್ಯಾತರ ಆಗಿದ್ದಾರೆ ಅನ್ನೋದ್ರ ಮೇಲೆ ಇರ್ತದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಜಡ್ಜ್ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾರೆ, ಈಗ ಅವ್ರ ಸ್ಟೇಟ್ ನ ನಾವು ನೋಡೋದಾದ್ರೆ, ಅವರು ಏನಪ್ಪ ಅಂದ್ರೆ ಈಗ ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಹಾಗಾಗಿ ಮಹಾರಾಷ್ಟ್ರದಲ್ಲಿ ಅವ್ರೇನಂದ್ರೆ ಬಹುಸಂಖ್ಯಾತರು. ಅದೇ ಅವ್ರೇನಾದ್ರೂ ಕರ್ನಾಟಕಕ್ಕೆ ಬಂದ್ರೆ, ಸೊ ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಕನ್ನಡಿಗರು ಬಹುಸಂಖ್ಯಾತರು, ಮರಾಠಿಗರು ಇಲ್ಲಿ ಏನಾಗ್ತಾರೆ ಅಂದ್ರೆ ಅಲ್ಪಸಂಖ್ಯಾತರಾಗ್ತಾರೆ. ಹಾಗಾಗಿ ಯಾವುದೇ ಭಾರತೀಯ ಪ್ರಜೆ ಆಗ್ಲಿ, ಅವರ ಪ್ರದೇಶದಲ್ಲಿ ಅಥವಾ ಅವ್ರ ರಾಜ್ಯದಲ್ಲಿ ಏನಂದ್ರೆ ಬಹುಸಂಖ್ಯಾತರಾಗಿರ್ತಾರೆ, ಇನ್ನೊಂದು ರಾಜ್ಯಕ್ಕೆ ಹೋದಾಗ ಅವ್ರೇನಾಗ್ತಾರಪ್ಪ ಅಂದ್ರೆ ಅಲ್ಪಸಂಖ್ಯಾತರಾಗ್ತಾರೆ ಅಂತ ಜಸ್ಟಿಸ್ ಯು ಲಲಿತ್ ಅವರು ಹೇಳ್ತಾ ಹೋಗ್ತಾರೆ. ಸೊ ಇದಾದ್ಮೇಲೆ ನೋಡ್ರಿ, ಈ ಪಿಟಿಷನ್ ಯಾಕೆ ಬಂದಿದೆಯಪ್ಪ ಅಂದ್ರೆ, ಸ್ಪೆಷಲಿ ಈ ಪಿಟಿಷನ್ ಬರಕ್ ಕಾರಣ ಏನಂದ್ರೆ, ಮಧುರಾದ ನಿವಾಸಿ ಆದಂತ ದೇವಿಕಿ ನಂದನ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ದೇವಿಕಿ ನಂದನ್ ಠಾಕೂರ್ ಅವರು ಈ ಕೆಲವೊಂದಿಷ್ಟು ಸ್ಟೇಟ್ಸ್ ಅಲ್ಲಿ ಏನಪ್ಪಾ ಅಂದ್ರೆ, ಈ ಜುಡಾಯಿಸಂ ಇರ್ಬೋದು, ಬಹಾಯಿಸಂ ಇರ್ಬೋದು, ಹಿಂದೂಯಿಸಂ ಇರ್ಬೋದು, ಅವರು ಮೈನಾರಿಟಿ ಆಗಿದ್ರೆ, ಅಲ್ಪಸಂಖ್ಯಾತರಾಗಿದ್ರೆ, ಆದ್ರೂ ಕೂಡ ನೀವು ನಮಗೆ ಅಲ್ಪಸಂಖ್ಯಾತರ ಅಂತ ಹೇಳಿ ಪರ್ಮಿಷನ್ ಕೊಡವಲ್ರಿ ಅಂತ ಹೇಳ್ತಿದ್ರೆ, ಹಾಗಾದ್ರೆ ಎಲ್ಲೆಲ್ಲ ಅಲ್ಪಸಂಖ್ಯಾತರು ಇದಾರೆ, ಹಿಂದೂಗಳು ಮತ್ತೆ ಬುದ್ಧಿಸ್ಟ್ರು ಮತ್ತೆ ಬಹಾಯಿಸಂ ಮತ್ತೆ ಜುಡಾಯಿಸಂ ಅಂತ ನೋಡೋದಾದ್ರೆ, ಲಡಾಖ್ ಅಲ್ಲಿ, ಮಿಜೋರಾಂ ಅಲ್ಲಿ, ಲಕ್ಷದ್ವೀಪ್ ಅಲ್ಲಿ, ಕಾಶ್ಮೀರ ಅಲ್ಲಿ, ನಾಗಾಲ್ಯಾಂಡ್ ಅಲ್ಲಿ, ಮೇಘಾಲಯದಲ್ಲಿ, ಅರುಣಾಚಲ್ ಪ್ರದೇಶ್, ಪಂಜಾಬ್, ಮಣಿಪುರ್, ಇದ್ರಲ್ಲೆಲ್ಲ ಏನಪ್ಪಾ ಅಂದ್ರೆ ಈ ಹಿಂದೂಸು ಮತ್ತೆ ಜುಡಾಯಿಸಂದವರು ಮತ್ತು ಬಹಾಯಿಸಂದವರು ಏನಪ್ಪಾ ಅಂದ್ರೆ ಮೈನಾರಿಟೀಸ್ ಇದಾರೆ. ಬಟ್ ನಾ ಅವ್ರೇನಂತ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಮೈನಾರಿಟಿ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ಹಾಗಾಗಿ ಅವ್ರ ಮೈನಾರಿಟಿ ಪ್ರೊಟೆಕ್ಷನ್ ಏನು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ತೆಗಿಬೇಕಿತ್ತಲ್ಲ, ಅದನ್ನ ಅವ್ರಿಗೆ ತೆಗಿಯಕ್ ಆಗ್ತಿಲ್ಲ. ಸೊ ಎಜುಕೇಶನ್ ಕೊಡಕ್ಕೆ ಏನ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ತೆಗಿಬೇಕಿತ್ತಲ್ಲ, ಆರ್ಟಿಕಲ್ 29, 30 ಅದನ್ನ ಅವ್ರಿಗೆ ಅಲ್ಲಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಕೋರ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ ನೋಡ್ರಿ, ಪರ್ಟಿಕ್ಯುಲರ್ ರಾಜ್ಯದಲ್ಲಿ ಯಾರೆಲ್ಲ ಮೈನಾರಿಟೀಸ್ ಇದಾರೆ ಅಂತ ಅದನ್ನ ಯಾರು ಗುರುತಿಸ್ಬೇಕಪ್ಪ ಅಂದ್ರೆ ಪರ್ಟಿಕ್ಯುಲರ್ ಸ್ಟೇಟ್ ಅಂದ್ರೆ ಆಯಾ ರಾಜ್ಯದವರೇ ಗುರುತು ಮಾಡಬೇಕು. ಆಮೇಲೆ ಅಲ್ಲಿ ಯಾರು ಭಾಷಾ ಆಧಾರ ಮೇಲೆ ಅಲ್ಪಸಂಖ್ಯಾತರಿದ್ದಾರೆ, ಯಾರು ಧರ್ಮದ ಆಧಾರ ಮೇಲೆ ಅಲ್ಪಸಂಖ್ಯಾತರಿದ್ದಾರೆ ಅಂತ ಅವರೇ ಘೋಷಣೆ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಅಲ್ಪಸಂಖ್ಯಾತರಿಗೆ ಏನಪ್ಪ ಅಂದ್ರೆ ಆರ್ಟಿಕಲ್ 10, 29 and 32 ಏನಂದ್ರೆ, ಅವರ ಮೈನಾರಿಟಿ ಅಂದ್ರೆ ಅಲ್ಪಸಂಖ್ಯಾತದ ಮಕ್ಕಳಿಗೆ ಎಜುಕೇಶನ್ ಕೊಡೋಕ್ಕೋಸ್ಕರ ಏನಪ್ಪ ಅಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಂದ್ರೆ ಶಿಕ್ಷಣ ಸಂಸ್ಥೆಗಳನ್ನ ತೆಗಿಬಹುದು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ, ಸೊ ಈ ಕ್ವಶನ್ ಯಾಕೆ ಬಂತಂದ್ರೆ ನೋಡ್ರಿ, ಈ ಕ್ವಶನ್ ಯಾಕೆ ಬಂತಪ್ಪ ಅಂದ್ರೆ, ಈ ಅಲ್ಪಸಂಖ್ಯಾತರು ಯಾರಿದಾರಲ್ಲ ಆಯಾ ರಾಜ್ಯದಲ್ಲಿ, ಆರ್ಟಿಕಲ್ 29, 32 ಅವ್ರಿಗೆ ಏನಂದ್ರೆ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಓಪನ್ ಮಾಡಕ್ಕೆ ಅವರು ಪರ್ಮಿಷನ್ ಕೊಡಲಿಲ್ಲ. ಹಾಗಾಗಿ ಏನಪ್ಪಾ ಅಂದ್ರೆ ಈ ಕ್ವಶನ್ ರೈಸ್ ಆಯ್ತು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಪೆಟಿಷನರ್ ಏನ್ ಹೇಳ್ತಾರೆ ಅಂದ್ರೆ, ಈಗ ನೋಡ್ರಿ ಆಲ್ ಓವರ್ ಇಂಡಿಯಾ ನಾವೇನಪ್ಪ ಅಂದ್ರೆ ಕ್ರಿಶ್ಚಿಯನ್ಸ್ ನ, ಸಿಖ್ಸ್ ನ, ಮತ್ತೆ ಮುಸ್ಲಿಂ, ಬುದ್ಧಿಸ್ಟ್ ಮತ್ತೆ ಪರ್ಷಿಯನ್ಸ್ ನ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಮೈನಾರಿಟೀಸ್ ಅಂತ ಕರಿತೀವಿ. ನಾವೇನ್ ಇಗ್ನೋರ್ ಮಾಡ್ತೀವಪ್ಪ ಅಂದ್ರೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಮೆಜಾರಿಟಿ ಇದಾರೆ. ಫಾರ್ ಎಕ್ಸಾಂಪಲ್ ಮುಸ್ಲಿಮ್ಸ್ ನ ನೀವು ತಗೊಳೋದಾದ್ರೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಮೆಜಾರಿಟಿ ಯಾರಿದ್ದಾರೆ, ಮುಸ್ಲಿಮ್ಸ್ ಇದಾರೆ. ಹಾಗಾಗಿ ಸಿಖ್ಸ್ ನ ತಗೊಳೋದಾದ್ರೆ ನೀವು ಪಂಜಾಬ್ ಅಲ್ಲಿ ಸಿಖ್ಸ್ ಮೆಜಾರಿಟಿ ಅಂದ್ರೆ ಬಹುಸಂಖ್ಯಾತರ ಜನರು ಇದ್ದಾರೆ. ಹಾಗಾಗಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಆಲ್ ಓವರ್ ಇಂಡಿಯಾ ಲೆವೆಲ್ ಕನ್ಸಿಡರ್ ಮಾಡಿದಾಗ ಅವರು ಮೈನಾರಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ರೆಸ್ಪೆಕ್ಟಿವ್ ಸ್ಟೇಟ್ ಗೆ ನೋಡಿದಾಗ ಏನಪ್ಪ ಅಂದ್ರೆ ಅವ್ರು ಬಹುಸಂಖ್ಯಾತರಾಗಿರ್ತಾರೆ. ಅಲ್ಲೂ ಕೂಡ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಅಲ್ಪಸಂಖ್ಯಾತರು ಏನಿದಾರಲ್ಲ ಆ ಕೋಟಾವನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವು ಈಗ ನೆಕ್ಸ್ಟ್ ಏನ್ ಸ್ಟಡಿ ಮಾಡೋಣ ಅಂದ್ರೆ, ಏನ್ ಆರ್ಟಿಕಲ್ 29, 30 ಏನ್ ಹೇಳುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಆರ್ಟಿಕಲ್ 29 ಏನ್ ಹೇಳುತ್ತಪ್ಪ ಅಂದ್ರೆ,
that no discrimination would be done on the grounds of religion, race, caste, language or any of them. ಅಂದ್ರೆ ಯಾವುದೇ ತರನಾದಂತ ತಾರತಮ್ಯವನ್ನ ಮಾಡಬಹುದು. ಯಾವ್ದು ಯಾವ್ದ್ರ ಮೇಲಪ್ಪ ಅಂದ್ರೆ ಈಗ ಭಾಷೆ ಆಧಾರದ ಮೇಲೆ ಇರ್ಬೋದು, ಧರ್ಮದ ಆಧಾರದ ಮೇಲೆ ಇರ್ಬೋದು, ಅಥವಾ ರೇಸ್, ಅಥವಾ ನಾನು ದ್ರಾವಿಡ್ನ ಅಥವಾ ನೀನು ಆರ್ಯನ ಈ ತರನಾದ ರೇಸ್ ಇರ್ಬೋದು, ಕಾಸ್ಟ್ ಜಾತಿ ಆಧಾರದ ಮೇಲೆ ಇರ್ಬೋದು, ಅಥವಾ ಲ್ಯಾಂಗ್ವೇಜ್ ಭಾಷೆ ಆಧಾರದ ಮೇಲೆ ಯಾರಿಗೆ ನಾವು ಏನಪ್ಪ ಅಂದ್ರೆ ತಾರತಮ್ಯವನ್ನ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಡಿಸ್ಕ್ರಿಮಿನೇಷನ್ ಅಂದ್ರೆ ಏನ್ ಬರುತ್ತಪ್ಪ ಅಂದ್ರೆ ತಾರತಮ್ಯ ಅಂತ ಬರ್ತದೆ. ಹಾಗಾದ್ರೆ ಆರ್ಟಿಕಲ್ 30 ಏನ್ ಹೇಳುತ್ತೆ ನೋಡ್ರಿ, ಆರ್ಟಿಕಲ್ 30 ಏನ್ ಹೇಳುತ್ತಪ್ಪ ಅಂದ್ರೆ ಆಲ್ ಮೈನಾರಿಟೀಸ್ ವೆದರ್ ಬೇಸ್ಡ್ ಆನ್ ದ ರಿಲಿಜನ್ ಆರ್ ಲ್ಯಾಂಗ್ವೇಜ್ ಶಾಲ್ ಹ್ಯಾವ್ ದ ರೈಟ್ ಟು ಎಸ್ಟಾಬ್ಲಿಷ್ ಅಂಡ್ ಅಡ್ಮಿನಿಸ್ಟರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಆಫ್ ದೇರ್ ಚಾಯ್ಸ್. ಅಂದ್ರೆ ಇವ್ರೇನ್ ಹೇಳ್ತಾರಂದ್ರೆ ಯಾವುದೇ ಅಲ್ಪಸಂಖ್ಯಾತರು ಇರಲಿ, ಅವರು ಭಾಷೆ ಆಧಾರದ ಮೇಲಾದ್ರೂ ಇರಲಿ ಅಥವಾ ಧರ್ಮದ ಆಧಾರದ ಮೇಲಾದ್ರೂ ಇರಲಿ, ಅವ್ರಿಗೆ ಏನಪ್ಪ ಅಂದ್ರೆ ಹಕ್ಕಿದೆ. ಏನ್ ಹಕ್ಕಿದೆ ಅಪ್ಪ ಅಂದ್ರೆ ಅವರು ಶಿಕ್ಷಣ ಸಂಸ್ಥೆಯನ್ನು ತೆಗೆಯೋದಕ್ಕೆ ಮತ್ತೆ ಆ ಶಿಕ್ಷಣ ಸಂಸ್ಥೆಯ ಮೂಲಕ ಎಜುಕೇಶನ್ ಕೊಡೋದಕ್ಕೆ ಏನಪ್ಪ ಅಂದ್ರೆ ಶಿಕ್ಷಣವನ್ನು ಕೊಡೋದಕ್ಕೆ ಅವ್ರಿಗೆ ಹಕ್ಕಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ 8 ರಾಜ್ಯಗಳು ಏನಪ್ಪ ಅಂದ್ರೆ ಹಿಂದೂಸು, ಬಹಾಯಿಸಂ ಮತ್ತೆ ಜುಡಾಯಿಸಂ ದವರು ಮೈನಾರಿಟಿ ಇದ್ರು ಕೂಡ ಏನಪ್ಪ ಅಂದ್ರೆ ಅಲ್ಲಿನ ಸರ್ಕಾರದವರು ಅವರಿಗೆ ಇನ್ಸ್ಟಿಟ್ಯೂಷನ್ ನ ಓಪನ್ ಮಾಡಕ್ಕೆ ಪರ್ಮಿಷನ್ ಅನ್ನ ಕೊಡ್ತಿಲ್ಲ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಮಥುರಾದ ರೆಸಿಡೆಂಟ್ ಆದಂತ ದೇವಿಕಿಲಾಲ್ ನಂದನ್ ಅವರು ಪಿಟಿಷನ್ ಅನ್ನ ಫೈಲ್ ಮಾಡಿದ್ದಾರೆ. ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ನೋಡ್ರಿ. ಸೊ ನಾವು ನೆಕ್ಸ್ಟ್ ಆರ್ಟಿಕಲ್ ಡಿಸ್ಕಸ್ ಮಾಡಕ್ ಹೋಗ್ತಿರೋದು ಯಾವ್ದಪ್ಪ ಅಂದ್ರೆ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ ಏನ್ ಹೇಳ್ತಿದ್ರು ಅಂದ್ರೆ ದ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಅಂಡ್ ಇಟ್ಸ್ ಸ್ಟ್ಯಾಚ್ಯೂ ಇನ್ ಮಾಡರ್ನ್ ವರ್ಲ್ಡ್. ಅಂದ್ರೆ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಯಾವ ತರ ಇದೆ, ಅದು ಈಗ ಮುಂದುವರೆದ ವರ್ಲ್ಡ್ ಅಥವಾ ಮಾಡರ್ನ್ ವರ್ಲ್ಡ್ ಒಳಗೆ ಯಾವ ತರನಾಗಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಾವ್ ಈಗ ಯಾಕೆ ಇದನ್ನ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ ನಾನು ಸಂಡೇನೆ ನಿಮ್ಗೆ ಹೇಳಿದ್ದೆ ಏನಾಗ್ತಿದ್ಯಪ್ಪ ಅಂದ್ರೆ ಇರಾನು ಮತ್ತೆ ಬೆಲಾರಸ್ಗೆ ಈಗೇನ್ ಮಾಡ್ತಿದ್ರು ಅಂದ್ರೆ ಮೆಂಬರ್ಶಿಪ್ ಅನ್ನ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಬಗ್ಗೆ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ. ಸೊ ಯಾರೆಲ್ಲ ನಮ್ಮ ಸಂಡೇ ಹಿಂದೂ ಅನಾಲಿಸಿಸ್ ಅನ್ನ ನೋಡಿಲ್ಲ ಅವರೆಲ್ಲ ನೋಡ್ರಿ, ಅದ್ರೊಳಗೆ ನಾನೇನೇಪ್ಪ ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂದ್ರೆ ಏನು, ಯಾವಾಗ ಫಾರ್ಮ್ ಆಯ್ತು, ಫೌಂಡಿಂಗ್ ಮೆಂಬರ್ಸ್ ಯಾರ್ಯಾರಿದ್ರು, ಈಗೇನಾದ್ರು ಕೋಆಪರೇಷನ್ಸ್ ಇದೆ ಮತ್ತೆ ಹೆಡ್ ಆಫೀಸ್ ಎಲ್ಲಿದೆ ಎಲ್ಲಾನು ಡಿಸ್ಕಷನ್ ಮಾಡಿದೀನಿ. ಜೊತೆಗೆ ನೋಡ್ರಿ ಈಗಿರುವಂತ ಕರೆಂಟ್ ಇವೆಂಟ್ಸ್ ಏನಪ್ಪ ಅಂದ್ರೆ ಇರಾನ್ ಮತ್ತೆ ಬೆಲಾರಸ್ ಜಾಯಿನ್ ಆಗ್ತಿರೋದ್ರಿಂದ ನಾವು ಈ ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡ್ತಿದ್ವಿ. ಹಾಗಾದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂದ್ರೆ ಏನಪ್ಪ ಅಂದ್ರೆ, ಸೊ ನೋಡ್ರಿ ಇದನ್ನ ಫಸ್ಟ್ ಫಾರ್ಮ್ ಮಾಡಿದಾಗ ಏನಪ್ಪಾ ಅಂದ್ರೆ 5 ದೇಶಗಳಿತ್ತು. ಅವಾಗ ಇದನ್ನ ಏನಂತ ಹೆಸರಿಟ್ಟಿದ್ರು ಅಂದ್ರೆ ಶಾಂಘೈ 5 ಅಂತ ಹೆಸರಿಟ್ಟಿದ್ರು. ಸೊ ಅವಾಗ ಇದಕ್ಕೆ ಏನಂತ ಹೆಸರಿಟ್ಟಿದ್ರು ಅಂದ್ರೆ ಶಾಂಘೈ 5 ಅಂತ ಹೆಸರಿಟ್ಟಿದ್ರು. ಅವಾಗ ಯಾವ್ಯಾವ ದೇಶಗಳಿದ್ವಪ್ಪ ಅಂದ್ರೆ ರಷ್ಯಾ ಇತ್ತು, ಚೈನಾ ಇತ್ತು, ಕಜಕಿಸ್ತಾನ್ ಇತ್ತು, ಕಿರ್ಗಿಸ್ತಾನ್ ಇತ್ತು ಮತ್ತೆ ತಜಕಿಸ್ತಾನ್ ಇತ್ತು. ಈ ಎಲ್ಲಾ 5 ದೇಶಗಳು ಸೇರಿ ಏನಪ್ಪಾ ಅಂದ್ರೆ ಶಾಂಘೈ 5 ಅನ್ನೋ ಒಂದು ಕೋಆಪರೇಷನ್ ಆರ್ಗನೈಸೇಷನ್ ಅನ್ನ ತಕೊಂಡು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಪೋಸ್ಟ್ ಸೋವಿಯತ್ ಇರ ಅಂದ್ರೆ ನಿಮಗೆ ಗೊತ್ತು 1991 ಅಲ್ಲಿ ಏನು USSR ಡಿಸಾಲ್ವ್ ಆಗುತ್ತೆ, ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ಸ್. ಅದಾದ್ಮೇಲೆ ಏನಪ್ಪಾ ಅಂದ್ರೆ 1996 ಅಲ್ಲಿ ಹೊಸ ಒಂದು ಆರ್ಡರ್ ಅನ್ನ ಕಂಡ್ಕೋತಾರೆ. ಸೊ ಏನಪ್ಪಾ ಅಂದ್ರೆ ಪೋಸ್ಟ್ ಸೋವಿಯತ್ ಇರ ಅಂದ್ರೆ ಸೋವಿಯತ್ ಯೂನಿಯನ್ ಬ್ರೇಕ್ ಆದ್ಮೇಲೆ ಬರುವಂತ ಟೈಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪೋಸ್ಟ್ ಸೋವಿಯತ್ ಇರ ಅಂತ ಏನ್ ಕರಿತೀವಿ. ಅವಾಗ ಏನ್ ರೀಜನಲ್ ಸೆಕ್ಯೂರಿಟಿ ಬೇಕಾತಲ್ಲ, ಆಮೇಲೆ ಬಾರ್ಡರ್ ಟ್ರೂಪ್ಸ್ ಮೂವ್ಮೆಂಟ್ ಮತ್ತೆ ಟೆರರಿಸಮ್ ನ ಕಡಿಮೆ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇವರು ಶಾಂಘೈ 5 ಅಂತ ಹೇಳಿ ಒಂದು ಗ್ರೂಪಿಂಗ್ ಅನ್ನ ಮಾಡ್ಕೋತಾರೆ. ಸೊ ನೋಡ್ರಿ ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ರೀಜನಲ್ ಸೆಕ್ಯೂರಿಟಿ ಕೊಡೋದು ಮತ್ತೆ ಬಾರ್ಡರ್ ಟ್ರೂಪ್ಸ್ ರಿಡಕ್ಷನ್ ಅನ್ನ ಮಾಡೋದು ಮತ್ತೆ ಟೆರರಿಸಂ ಮೇಲೆ ಹಿಡಿತವನ್ನ ಸಾಧಿಸೋದು ಇದ್ರ ಮುಖ್ಯ ಉದ್ದೇಶ ಆಗಿರುತ್ತೆ. ಆಮೇಲೆ ಏನಪ್ಪಾ ಅಂದ್ರೆ ಪರ್ಟಿಕ್ಯುಲರ್ಲಿ ಫೋಕಸ್ ಇದ್ರೆ ಯಾರ ಮೇಲೆ ಕೊಡ್ತಾರೆ ಅಂದ್ರೆ ಕಾನ್ಫ್ಲಿಕ್ಟ್ ಫೋಕಸ್ ಏನಾದ್ರೂ ರೆಸೊಲ್ಯೂಷನ್ ಇದ್ರೆ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶದ ಮಧ್ಯೆ ಯಾವ್ದಾದ್ರು ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದಿದ್ರೆ ಅದನ್ನ ಡಿಪ್ಲೊಮ್ಯಾಟಿಕ್ ವೇದಗಳಿಗೆ ಸಮಸ್ಯೆನ ಬಗೆಹರಿಸ್ಕೋಬಹುದು. ಆ ತರನಾಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಶಾಂಘೈ 5 ಅನ್ನೋ ಒಂದು ಆರ್ಗನೈಸೇಷನ್ ನ ತೆಗೆದಾಕ್ತಾರೆ. ಆಮೇಲೆ ನೋಡ್ರಿ ಇದ್ರೊಳಗೆ ಈಗ ಯಾವ್ಯಾವ ಇದಾವಪ್ಪ ಅಂದ್ರೆ ಚೈನಾ, ರಷ್ಯಾ ಮತ್ತೆ ಸೆಂಟ್ರಲ್ ಏಷ್ಯನ್ ರಿಪಬ್ಲಿಕ್ಸ್ ಎಲ್ಲ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಏನಾಗಿದ್ದಾರೆ ಅಂದ್ರೆ ಮೆಂಬರ್ಸ್ ಆಗಿದ್ದಾರೆ. ಆಮೇಲೆ ನೋಡ್ರಿ ಪ್ರಾಮಿನೆಂಟ್ ಔಟ್ಕಮ್ ಯಾವಾಗ ಬಂತಪ್ಪ, ಈ ಸಂಸ್ಥೆ ಈ ಆರ್ಗನೈಸೇಷನ್ ಗುರುಸ್ಕೊಂಡೇ ಇದೆ ಯಾವಾಗಪ್ಪ ಅಂದ್ರೆ ಒಂದ್ಸರಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ನಡೆಯುತ್ತೆ ಪರಸ್ಪರ ದೇಶಗಳ ಮೊದಲೇ, ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಮಿಲಿಟರಿ ಫೀಲ್ಡ್ ಅಲ್ಲಿ. ಸೊ ಅದಕ್ಕೆ ಅಗ್ರಿಮೆಂಟ್ ಗೆ ಏನಂತ ಹೆಸರು ಕಟ್ಟಿದ್ರೆ ಅಂದ್ರೆ ಅಗ್ರಿಮೆಂಟ್ ಆನ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಅಂತೇಳಿ ಇವರು ಒಂದು ಅಗ್ರಿಮೆಂಟ್ ಮಾಡ್ಕೋತಾರೆ 1996 ಯಾವ ಯಾವ ದೇಶದ ಇದಾಗತ್ತಪ್ಪ ಅಂದ್ರೆ ಚೈನಾ, ರಷ್ಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್ ಮತ್ತೆ ತಜಕಿಸ್ತಾನ್ ನಡುವೆ ಆಗುತ್ತೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಮ್ಯೂಚುವಲ್ ರಿಡಕ್ಷನ್ ಆಗುತ್ತೆ, ಮಿಲಿಟರಿ ಫೋರ್ಸಸ್ ಏನ್ ಬಾರ್ಡರ್ಗೆ ಡಿಪ್ಲೊಮೆಂಟ್ ಮಾಡತ್ತಾರಲ್ಲ ಅದು ಕಮ್ಮಿ ಆಗುತ್ತೆ. ಯಾಕಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಯಾರು ಕೂಡ ಏನಪ್ಪಾ ಅಂದ್ರೆ ಬಾರ್ಡರ್ ಏರಿಯಾನ ಕ್ಯಾಸ್ ಮಾಡಲ್ಲ ಮತ್ತೆ ಒಬ್ರಿಗೊಬ್ರು ಪರಸ್ಪರ ಜಗಳ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರ ಇವ್ರು ಏನ್ ಮಾಡಿರ್ತಾರೆ ಅಂದ್ರೆ ಅಗ್ರಿಮೆಂಟ್ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಯಾವ್ದ್ರ ಮೇಲಪ್ಪ ಅಂದ್ರೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೇಲೆ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿರೋದ್ರಿಂದ ಅಲ್ಲಿ ಮಿಲಿಟರಿ ಫೋರ್ಸಸ್ ಕಮ್ಮಿ ಆಗುತ್ತೆ. ಸೊ ನೋಡ್ರಿ ಇದು ಎಲ್ಲೆಲ್ಲಿ ಕಮ್ಮಿ ಆಗುತ್ತೆ ಅಂತ ನಿಮ್ಗೆ ಮ್ಯಾಪ್ ಮೂಲಕ ತೋರಿಸ್ಕೋತೀನಿ. ಯಾಕೆ ಇದು ಶಾಂಘೈ 5 ಆಯ್ತು ಅಂದ್ರೆ
ಸೊ ನೋಡ್ರಿ, ಹಾಗಾದ್ರೆ ಈ ಐದು ಆರ್ಗ ದೇಶಗಳನ್ನ ನಾವು ಯಾವ ತರನಾಗಿ ಮ್ಯಾಪ್ ಅಲ್ಲಿ ನೋಡಬಹುದು ಅಂದ್ರೆ, ಸೊ ನೋಡ್ರಿ ಐದು ದೇಶಗಳು ಏನಿದಾವಲ್ಲ ಇವು ಚೈನಾ ಜೊತೆಗೆ ಬಾರ್ಡರ್ ಅನ್ನ ಹಂಚಿಕೊಂಡಿದ್ದಾವೆ. ಸೊ ನೋಡ್ರಿ ರಷ್ಯಾ ಏನಿದೆಯಲ್ಲ ಇದು ಇಲ್ಲಿ ಚೈನಾ ಜೊತೆಗೆ ಬಾರ್ಡರ್ ಅನ್ನ ಹಂಚಿಕೊಂಡಿದೆ. ಎಲ್ಲಪ್ಪ ಅಂದ್ರೆ ಇಲ್ಲಿ ಚೈನಾ ಜೊತೆಗೆ ಬಾರ್ಡರ್ ಅನ್ನ ಹಂಚಿಕೊಂಡಿದ್ರೆ, ಸೊ ನೋಡ್ರಿ ಕಜಕಿಸ್ತಾನ್ ಇಲ್ಲಿ ಬಾರ್ಡರ್ ಅನ್ನ ಹಂಚಿಕೊಂಡಿದೆ, ಕಿರ್ಗಿಸ್ತಾನ್ ತಜಕಿಸ್ತಾನ್ ಈ ಎಲ್ಲಾ ದೇಶಗಳು ಬಾರ್ಡರ್ ಅನ್ನ ಹಂಚಿಕೊಂಡಿದ್ದಾವೆ. ಟೋಟಲ್ ಈ ಶಾಂಘೈ ಫೈ ಅಲ್ಲಿ ಇದ್ದಂತ ಐದು ದೇಶಗಳು ಯಾವ್ದಪ್ಪ, ತಜಕಿಸ್ತಾನ್ ಕಿರ್ಗಿಸ್ತಾನ್ ಆಮೇಲೆ ರಷ್ಯಾ, ಅದಾದ್ಮೇಲೆ ಯಾವ್ದಪ್ಪ ಅಂದ್ರೆ ಚೈನಾ. ಈ ಐದು ದೇಶಗಳ ಸೇರ್ಕೊಂಡೇನಪ್ಪ ಅಂದ್ರೆ ಈ ಕೋಆಪರೇಷನ್ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ. ಇದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಈಗ ನಾನು ಆಗ್ಲೇ ಹೇಳಿದೆ ಕಾನ್ಫಿಡೆನ್ಸ್ ಆಗುತ್ತೆ, ಮಿಲಿಟರಿ ಬಿಲ್ಡಿಂಗ್ ಕೆಪಾಸಿಟಿಯಲ್ಲಿ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಶಾಂಘೈ ಫೈ ಇದನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ಅದರ್ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಏನಿದಾವಲ್ಲ ಅದ್ರ ಮಧ್ಯೆ ಏನ್ ಬೌಂಡ್ರಿ ಕಾನ್ಫ್ಲಿಕ್ಟ್ಸ್ ಇರುತ್ತಲ್ಲ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಈ ಕೋಆಪರೇಷನ್ ಈ ಸಂಸ್ಥೆ ಕೆಲಸ ಮಾಡಿ ಅದನ್ನು ಕೂಡ ಏನ ಮಾಡುತ್ತೆ ಅಂದ್ರೆ ಸಮಸ್ಯೆನ ಬಗೆಹರಿಸುತ್ತೆ. ಸೊ ನೋಡ್ರಿ 2001 ಏನಾಗುತ್ತಪ್ಪ ಅಂದ್ರೆ ಈ ಶಾಂಘೈ ಫೈ ಇದ್ದಿದ್ದು ಏನಾಗುತ್ತಪ್ಪ ಅಂದ್ರೆ ಉಜ್ಬೇಕಿಸ್ತಾನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ಸೊ ನೋಡ್ರಿ ಉಜ್ಬೇಕಿಸ್ತಾನ ಇಲ್ಲಿದೆಯಲ್ಲ ಈ ಉಜ್ಬೇಕ್ ಅನ್ನ ಇದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ ಏನ್ ಮಾಡ್ತಾರೆ ಅಂದ್ರೆ ಶಾಂಘೈ ಫೈ ಇದ್ದಿದ್ದನ್ನ ಬಿಟ್ಟು SCO ಮಾಡ್ತಾರೆ, ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಆಗಿ ಮಾಡ್ಕೋತಾರೆ. ಯಾವಾಗ 2001 ಉಜ್ಬೇಕಿಸ್ತಾನ್ ಸೇರಿಸ್ಕೊಂಡು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಫಾರ್ಮ್ ಮಾಡ್ತಾರೆ. ಆಮೇಲೆ ನೋಡ್ರಿ ಇದನ್ನ ಇವರೊಂದು ಸನ್ನದ್ದು ತಯಾರು ಮಾಡ್ತಾರೆ. ಈ ಸನ್ನದ್ದಿಗೆ ಏನಂತ ಕರೀತಾರಪ್ಪ ಅಂದ್ರೆ ಶಾಂಘೈ ಸ್ಪಿರಿಟ್ ಅಂತ ಕರೀತಾರೆ. ಇವರೇನ್ ಚಾರ್ಟರ್ ರೆಡಿ ಮಾಡ್ತಾರ ಅದೇನಪ್ಪ ಅಂದ್ರೆ ಶಾಂಘೈ ಸ್ಪಿರಿಟ್ ಆಫ್ ಕೋಆಪರೇಷನ್ಸ್, ಅಂದ್ರೆ ಶಾಂಘೈ ಸ್ಪಿರಿಟ್ ಆಗಿರ್ಬೇಕು ಅಂದ್ರೆ ಒಂದು ಬಲವನ್ನು ತುಂಬುತ್ತಿರ್ಬೇಕಂತ ಹೇಳ್ತಾರೆ. ಈ ಚಾರ್ಟರ್ ಅನ್ನ ಯಾವಾಗ ಅಡಾಪ್ಟ್ ಮಾಡ್ಕೋತಾರಪ್ಪ ಅಂದ್ರೆ 2002 ಸೈಂಟ್ ಪೀಟರ್ಬರ್ಗ್. ಈ ಸೈಂಟ್ ಪೀಟರ್ಬರ್ಗ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಸೈಂಟ್ ಪೀಟರ್ಸ್ಬರ್ಗ್ ರಷ್ಯಾದಲ್ಲಿ ಬರುತ್ತೆ. ಆಮೇಲೆ ಇದ್ರ ಮುಖ್ಯ ಉದ್ದೇಶಗಳು ಏನಿದೆ ನೋಡ್ರಿ, ಮುಖ್ಯ ಉದ್ದೇಶಗಳು ಏನಪ್ಪ ಅಂದ್ರೆ ಈ ಮ್ಯೂಚುವಲ್ ಟ್ರಸ್ಟ್ ಬೆಳೆಸೋದು. ಏನಪ್ಪ ಅಂದ್ರೆ ಯಾವ ನೇಬರಿಂಗ್ ಕಂಟ್ರೀಸ್ ಇದೆಯಲ್ಲ ಅಥವಾ ನೇಬರ್ಸ್ ಇದಾರಲ್ಲ ಅವ್ರ ಮಧ್ಯೆ ಏನಪ್ಪ ಅಂದ್ರೆ ಪರಸ್ಪರ ನಂಬಿಕೆಯನ್ನ ಬೆಳೆಸೋದು. ಜೊತೆಗೆ ನೋಡ್ರಿ ಈ ಪರಸ್ಪರರ ಮಧ್ಯೆ ಏನಪ್ಪ ಅಂದ್ರೆ ಎಫೆಕ್ಟಿವ್ ಅಥವಾ ಪರಸ್ಪರ ಕೋಆಪರೇಷನ್ಸ್ ಸಹಕಾರ ಜಾಸ್ತಿ ಮಾಡೋದು. ಪರ್ಟಿಕ್ಯುಲರ್ ಯಾವ್ದ್ರಾಗಪ್ಪ ಅಂದ್ರೆ ಪೊಲಿಟಿಕ್ಸ್, ರಾಜಕೀಯದಲ್ಲಿ, ವ್ಯಾಪಾರದಲ್ಲಿ, ಆರ್ಥಿಕತೆಯಲ್ಲಿ, ರಿಸರ್ಚ್ ಮತ್ತೆ ಟೆಕ್ನಾಲಜಿಯಲ್ಲಿ ಅಂತ ಹೇಳ್ತಿದ್ರೆ. ಜೊತೆಗೆ ಸಾಂಸ್ಕೃತಿಕವಾಗಿ ಏನಪ್ಪ ಅಂದ್ರೆ ಪರಸ್ಪರರ ಸಹಕಾರ ಜಾಸ್ತಿ ಮಾಡೋದು. ಜೊತೆಗೆ ಇದ್ರ 4 ಮುಖ್ಯ ಏರಿಯಾಗಳು ಯಾವ್ದಪ್ಪ ಅಂದ್ರೆ ಎಜುಕೇಶನ್, ಎನರ್ಜಿ, ಟ್ರಾನ್ಸ್ಪೋರ್ಟ್, ಟೂರಿಸಂ ಅಂಡ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್. ನೋಡ್ರಿ ಮುಖ್ಯ ಫೋಕಸ್ ಆಗಿದ್ದ ಏರಿಯಾ ಯಾವ್ದಪ್ಪ ಅಂದ್ರೆ ಶಿಕ್ಷಣ, ಆಮೇಲೆ ಎನರ್ಜಿ, ಆಮೇಲೆ ಸಾರಿಗೆ, ಟೂರಿಸಂ, ಪ್ರವಾಸೋದ್ಯಮ, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ವಾತಾವರಣದ ಕಾಪಾಡುವಿಕೆ ಅಥವಾ ವಾತಾವರಣದ ಭದ್ರತೆ ಅಂತ ನಾವು ಹೇಳ್ಬೋದು. ಆಮೇಲೆ ಇವ್ರು ಏನ್ ಮಾಡಿದಾರೆ ಅಂದ್ರೆ ಮತ್ತೆ ಒಂದು ಜಾಯಿಂಟ್ ಎಫರ್ಟ್ಸ್ ಅನ್ನ ಮಾಡಿ ಆ ಏನು ಪ್ರದೇಶಗಳಿದೆಯಲ್ಲ ಅಲ್ಲೇನ್ ಮಾಡೋದಪ್ಪ ಅಂದ್ರೆ ಶಾಂತಿ, ಸುವ್ಯವಸ್ಥೆನ ಕಾಪಾಡೋದು, ಸೆಕ್ಯೂರಿಟಿ ಭದ್ರತೆಯನ್ನ ಒದಗಿಸದಂತೆ ಮಾಡ್ತಾರೆ. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಮತ್ತೆ ಎಕನಾಮಿಕ್ ಆರ್ಡರ್ ಇರೋಂಗೆ ಆ ಸಂಸ್ಥೆನ ಮಾಡಿಫಿಕೇಶನ್ ಅನ್ನಾಗಿ ಮಾಡ್ತಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಇವರು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮಾಡ್ಕೊಂಡಿದ್ರಿಂದ ಯುರೋಪ್ ಮತ್ತೆ ಏಷ್ಯನ್ ಕಂಟ್ರೀಸ್ ಇದಾವಲ್ಲ ಅವು ಒಟ್ಟಿಗೆ ಬಂದು ಇಲ್ಲಿ ಕೆಲಸಗಳನ್ನ ಮಾಡುತ್ತೆ. ಸೊ ಇದನ್ನ ಆಫನ್ ಏನಾಗಿ ಹೇಳ್ತಾರಪ್ಪ ಅಂದ್ರೆ ಅವಾಗವಾಗಿ ಇದನ್ನ ನ್ಯಾಟೋ ವಿರುದ್ಧವಾಗಿ ಈ ಸಂಸ್ಥೆನ ರಚಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಗ್ರೂಪಿಂಗ್ ಅಲ್ಲಿ ಈಗ ಯಾರಿದಾರಪ್ಪ ಅಂದ್ರೆ, ಸೊ ನೋಡ್ರಿ ಈಗ 8 ದೇಶಗಳಿವೆ. ಯಾವ್ಯಾವ ಇದೆಯಪ್ಪ ಅಂದ್ರೆ ಇಂಡಿಯಾ, ಕಜಕಿಸ್ತಾನ್, ಚೈನಾ, ಕಿರ್ಗಿಸ್ತಾನ್, ಪಾಕಿಸ್ತಾನ್, ರಷ್ಯಾ, ತಜಕಿಸ್ತಾನ್, ಉಜ್ಬೇಕಿಸ್ತಾನ್, ಈ 8 ದೇಶಗಳಿದೆ. ಈಗೇನಪ್ಪ ಅಂದ್ರೆ 4 ಅಬ್ಸರ್ವರ್ ಸ್ಟೇಟ್ಸ್ ಇದಾವೆ. ಯಾವ್ಯಾವಪ್ಪ ಅಂದ್ರೆ ಅಫ್ಘಾನಿಸ್ತಾನ್, ಇರಾನ್, ಬೆಲಾರಸ್ ಮತ್ತೆ ಮಂಗೋಲಿಯಾ ಏನಿದೆಯಲ್ಲ ಇವು 4 ಅಬ್ಸರ್ವರ್ ಸ್ಟೇಟಸ್ ಆಗಿ ಇದಾವೆ. ಹಾಗಾದ್ರೆ ಈ ಆರ್ಗನೈಸೇಷನ್ ಇಂಡಿಯಾಕ್ ಯಾವ ತರ ರೆಲೆವೆಂಟ್ ಆಗುತ್ತೆ? ಸೊ ನೋಡ್ರಿ ಈ ಆರ್ಗನೈಸೇಷನ್ ಇಂಡಿಯಾಕ್ ಯಾವ ತರ ರೆಲೆವೆಂಟ್ ಆಗುತ್ತೆ ಅಂದ್ರೆ, ನಾವು ಫಸ್ಟ್ ಅಬ್ಸರ್ವರ್ ಸ್ಟೇಟ್ ಆಗಿ ಈ ಆರ್ಗನೈಸೇಷನ್ ಸೇರ್ಕೊಂಡಿದ್ದೆ ಯಾವಾಗಪ್ಪ ಅಂದ್ರೆ 2005. ಅದಾದ್ಮೇಲೆ 2017 ನಾವೇನಪ್ಪ ಅಂದ್ರೆ ಫುಲ್ ಟೈಮ್ ಮೆಂಬರ್ ಆಗ್ತೀವಿ. ಇದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ SCO ಮೆಂಬರ್ ಅವರು ಏನ್ ಮಾಡಿದಾರೆ ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇದೆಯಲ್ಲ ಇದ್ರೊಳಗೆ ಒಂದು ಪ್ಲಾಟ್ಫಾರ್ಮ್ ಇದೆ. ಅದ್ರ ಮಧ್ಯೆ ಏನಪ್ಪ ಅಂದ್ರೆ ಯಾರ್ಯಾರು ಪರಸ್ಪರರ ಮಧ್ಯೆ ಏನಾದ್ರೂ ವಿವಾದಗಳಿದ್ರೆ ಅವ್ರೇನ್ ಮಾಡ್ಕೋಬಹುದು ಅಂದ್ರೆ ಈ ಡಿಪ್ಲೊಮ್ಯಾಟಿಕ್ಸ್ ವೇವ್ಸ್ ಅಥವಾ ಸಭೆಗಳ ಮೂಲಕ ಸಾಲ್ವ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಹಾಗಾಗಿ ಏನಾದ್ರೂ ಡಿಫ್ರೆನ್ಸಸ್ ಇದ್ರೆ ಅದನ್ನ ಸೈಡ್ ಲೈನ್ಸ್ ಮೂಲಕ ಸಾಲ್ವ್ ಮಾಡ್ಕೋಬೇಕು. ಹಾಗಾಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ದ್ವಿಪಕ್ಷೀಯ ಮೀಟಿಂಗ್ ಅನ್ನ ಏರ್ಪಡಿಸ್ತಾರೆ. ಯಾರ ಜೊತೆಗೆ ಅಂದ್ರೆ ಆಗಿನ ಪ್ರೈಮ್ ಮಿನಿಸ್ಟರ್ ಆದಂತ ನವಾಬ್ ಷರೀಫ್ ಅವ್ರ ಜೊತೆ ಉಫಾ 2015. ಅದೇ ತರನಾಗಿ ನಮ್ಮ ಫಾರಿನ್ ಮಿನಿಸ್ಟರ್ SJ ಅವರು 5-point ಅಗ್ರಿಮೆಂಟ್ ಅನ್ನ ಡಿಸ್ಕಸ್ ಮಾಡ್ತಾರೆ. ಅವರ ಚೈನೀಸ್ ಕೌಂಟರ್ ಪಾರ್ಟ್ ಆದಂತ ಅಥವಾ ಚೈನೀಸ್ ಫಾರಿನ್ ಮಿನಿಸ್ಟರ್ ಆದಂತ ವಾಂಗ್ ಇ ಅವ್ರ ಜೊತೆಗೆ. ಸೊ ನೋಡ್ರಿ ಇದ್ರ ಉದ್ದೇಶ ಏನಪ್ಪ ಅಂದ್ರೆ ಈಗ ನೋಡ್ರಿ ಚೈನಾ ಮತ್ತೆ ಭಾರತದ ನಡುವರ್ಕ್ ಏನಿದೆಯಲ್ಲ ಈ ಗಡಿ ವಿವಾದದಿಂದ ಏನಪ್ಪ ಅಂದ್ರೆ ನಮ್ಮ ಸಂಬಂಧಗಳು ಉತ್ತಮವಾಗಿಲ್ಲ.
ಅದೇ ತರನಾಗಿ ಭಾರತ ಮತ್ತೆ ಪಾಕಿಸ್ತಾನದ ಮಧ್ಯೆ ಏನಪ್ಪಾ ಅಂದ್ರೆ ಗಡಿ ವಿವಾದದಿಂದ ನಮ್ಮ ಸಂಬಂಧಗಳು ಉತ್ತಮವಾಗಿಲ್ಲ. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಲ್ಲಿ ಚೈನಾದವರು ಇದ್ದಾರೆ, ಭಾರತನೂ ಇದೆ, ಮತ್ತೆ ಪಾಕಿಸ್ತಾನನೂ ಇದೆ. ಹಾಗಾಗಿ ಇವ್ರ ಮೂರು ಮಧ್ಯೆ ಈ ಗಡಿ ವಿವಾದದಿಂದ ಈ ಏನು ನಾವು ಕೋಆಪರೇಷನ್ ಆರ್ಗನೈಸೇಷನ್ ಕಟ್ಟಿದ್ವಿದ ಇದು ಹಾಳಾಗಬಾರ್ದಂತ ಅವ್ರು ಏನ್ ಮಾಡ್ತಾರಂದ್ರೆ ಅವರ ಮೀಟಿಂಗ್ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ನಿಮ್ಗೇನಾದ್ರೂ ಇಬ್ರು ಮಧ್ಯೆ ಪರಸ್ಪರರ ಮಧ್ಯೆ ಏನಾದ್ರೂ ಅಪನಂಬಿಕೆ ಇರಲಿ ಅಥವಾ ಡಿಫ್ರೆನ್ಸಸ್ ಬಂದಿದ್ರೆ ಇಬ್ರು ಕೂತು ಮಾತಾಡ್ಕೊಂಡು ಪರಿಹರಿಸ್ಕೋಬಹುದು ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇಂಡಿಯಾ ರೀಸೆಂಟ್ ಆಗಿ ಯಾವ್ದನ್ನ ಸೇರ್ಕೊಂಡಿದೆಯಪ್ಪ ಅಂದ್ರೆ US ಗ್ರೂಪಿಂಗ್ ಆದಂತ ಕ್ವಾಡ್ ಅನ್ನ ಸೇರ್ಕೊಂಡಿದೆ. ಕ್ವಾಡ್ ಅಲ್ಲಿ ಯಾರ್ಯಾರು ಇದಾರೆ ಅಂದ್ರೆ ಇಂಡಿಯಾ, US, ಜಪಾನ್ ಮತ್ತೆ ಆಸ್ಟ್ರೇಲಿಯಾ ಇದೆ. ಸೊ ನಿಮಗ್ ಗೊತ್ತು, ರೀಸೆಂಟ್ ಆಗಿ ಕ್ವಾಡ್ ಸಮಿಟ್ ಆಯ್ತಲ್ಲ ಅದ್ರೊಳಗೊಂದು IPEF ಅಂತ ಮಾಡಿದ್ರು, ಇಂಡೋ ಸ್ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ ವರ್ಕ್ ಅಂತ ಮಾಡಿದ್ರು. ಇದ್ರೊಳಗೆ ಏನಪ್ಪಾ ಅಂದ್ರೆ ಇಂಡಿಯಾಕ್ ನಾವು ಕೆಲವೊಂದಿಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ನೋಡ್ರಿ, G7 ಕಂಟ್ರಿ ಸಮಿಟ್ ಏನಾಯ್ತಲ್ಲ ಅದ್ರೊಳಗೆ ಏನಪ್ಪಾ ಅಂದ್ರೆ US ದವರು $600 billion ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಮೋಸ್ಟ್ಲಿ ಏನಪ್ಪಾ ಅಂದ್ರೆ ಡೆವಲಪಿಂಗ್ ಕಂಟ್ರೀಸ್ ಒಳಗೆ, ಆಲ್ಟರ್ನೇಟಿವ್ ಆಗಿ ಚೈನಾ ಅಂತ ಹೇಳಿದ್ರು. ಹಾಗಾಗಿ ನಾವು ಇದನ್ನ ಯಾವ ತರನಾಗಿ ಅನಲೈಸ್ ಮಾಡ್ಕೋಬೇಕಂದ್ರೆ, ಸೊ ನೋಡ್ರಿ ಭಾರತದ ಫಾರಿನ್ ಪಾಲಿಸಿಗೆ ಇದು ಯಾವ ತರನಾಗಿ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಒಂದ್ ಕಡೆ ನಮಗೆ ಅಮೆರಿಕಾದವ್ರು ಏನ್ ಹೇಳ್ತಿದಾರಪ್ಪ ಅಂದ್ರೆ, ನಾವು ನಿಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಕೊಡ್ತಿದ್ವಿ, ಆಮೇಲೆ ನಿಮ್ಮನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬಣ್ಣಾಗಿ ಮಾಡ್ತೀವಿ ಅಂತ ಹೇಳ್ತಿದ್ರೆ, ಇನ್ನೊಂದ್ ಕಡೆ ನಾವು ಅದ್ರ ವಿರುದ್ಧವಾದಂತ ರಷ್ಯಾ ಜೊತೆ ಹೋಗ್ತಿದ್ವಿ. ಇದನ್ನ ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕು, ಮತ್ತೆ ಯಾವ ತರನಾಗಿ ಆಕ್ಟ್ ಮಾಡಿದ್ರೆ ಅಥವಾ ಯಾವ ತರನಾಗಿ ಕೆಲಸಗಳನ್ನ ಮಾಡಿದ್ರೆ ನಮ್ಮ ದೇಶಕ್ಕೆ ಬೆನಿಫಿಟ್ ಸಿಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಈ ಆರ್ಗನೈಸೇಷನ್ ಸ್ಟ್ರಕ್ಚರ್ ಯಾವ ತರ ಇದೆ ಅಂದ್ರೆ, ಸೊ ನೋಡ್ರಿ ಇಲ್ಲಿ SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಲ್ಲಿ ಎರಡು ಕಾರ್ಯದರ್ಶಿಗಳಿದ್ದಾರೆ, ಎರಡು ಸೆಕ್ರೆಟರೀಸ್ ಇದ್ದಾರೆ. ಯಾರ್ಯಾರಪ್ಪ ಅಂದ್ರೆ, ಒಂದು SCO ಸೆಕ್ರೆಟರಿ ಬೇಸ್ಡ್ ಇನ್ ಬೀಜಿಂಗ್, ಇನ್ನೊಂದು ಏನಪ್ಪ ಅಂದ್ರೆ ಎಕ್ಸಿಕ್ಯೂಟಿವ್ ಕಮಿಟಿ ಆನ್ ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್. ಸೊ ನೋಡ್ರಿ, ಒಂದು ಎಕ್ಸಿಕ್ಯೂಟಿವ್ ಇರೋದಿಲ್ಲಪ್ಪ ಅಂದ್ರೆ ಪರ್ಮನೆಂಟ್ ನಿಮ್ಗೆ ಬೀಜಿಂಗ್ ಅಲ್ಲಿ ಸಿಗುತ್ತೆ, ಇನ್ನು ಒಂದು ಕಾರ್ಯದರ್ಶಿ. ಇನ್ನೊಂದು ಕಾರ್ಯದರ್ಶಿ ಎಕ್ಸಿಕ್ಯೂಟಿವ್ ಕಮಿಟಿ ಇರೋದಿಲ್ಲಪ್ಪ ಅಂದ್ರೆ ತಾಸ್ಕೆಂಟ್ ಅಲ್ಲಿ ಇದೆ. ಇವ್ರ ಮುಖ್ಯ ಕೆಲಸ ಏನಪ್ಪ ಅಂದ್ರೆ ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್, ಅಂದ್ರೆ ಏನು ಭಯೋತ್ಪಾದಕರು ಇದಾರಲ್ಲ ಅವ್ರನ್ನ ವಿರುದ್ಧವಾಗಿ ತೆಗೆದಿರುವಂತಹ ಸಂಸ್ಥೆ ಆಗಿದೆ. ಆಮೇಲೆ ನೋಡ್ರಿ, ಇಲ್ಲಿ ಮೂರು ಕೌನ್ಸಿಲ್ಸ್ ಇದಾವೆ. ಫಸ್ಟ್ ಬರೋ ಕೌನ್ಸಿಲ್ ಯಾವ್ದಪ್ಪ ಅಂದ್ರೆ ಹೆಡ್ ಆಫ್ ಸ್ಟೇಟ್ ಕೌನ್ಸಿಲ್, ಇದಾದ್ಮೇಲೆ ಹೆಡ್ ಆಫ್ ಗವರ್ನಮೆಂಟ್ ಕೌನ್ಸಿಲ್ ಅಂತಿರುತ್ತೆ, ಆಮೇಲೆ ಫಾರಿನ್ ಮಿನಿಸ್ಟ್ರಿ ಕೌನ್ಸಿಲ್ ಅಂತಿರುತ್ತೆ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇರೋದು ಮೂರು ಕೌನ್ಸಿಲ್, ಫಸ್ಟ್ ಹೆಡ್ ಆಫ್ ಸ್ಟೇಟ್ ಕೌನ್ಸಿಲ್, ಹೆಡ್ ಆಫ್ ಗವರ್ನಮೆಂಟ್ ಕೌನ್ಸಿಲ್, ಮತ್ತೆ ಫಾರಿನ್ ಮಿನಿಸ್ಟ್ರಿ ಕೌನ್ಸಿಲ್. ಸೊ ನೋಡ್ರಿ, ಹೆಡ್ ಆಫ್ ಸ್ಟೇಟ್ ಕೌನ್ಸಿಲ್ ಇದೆಯಲ್ಲ, ಇದೇನಪ್ಪ ಅಂದ್ರೆ ಸುಪ್ರೀಂ ಡಿಸಿಷನ್ ಮೇಕಿಂಗ್ ಬಾಡಿ, ಅಂದ್ರೆ ಇವರು ಏನ್ ನಿರ್ಧಾರ ತಗೋತಾರಲ್ಲ ಅದು ಅಲ್ಟಿಮೇಟ್ ಆಗಿರುತ್ತೆ ಅಥವಾ ಅಂತಿಮವಾಗಿರುತ್ತೆ ಅಂತ ಹೇಳ್ಬಹುದು. ಇವರೇನಪ್ಪ ಅಂದ್ರೆ ವರ್ಷಕ್ಕೆ ಒಂದ್ಸರಿ ಮಾತ್ರ ಸಭೆಯನ್ನ ಮಾಡಿ ಡಿಸಿಷನ್ ಅನ್ನ ತಗೋತಾರೆ, ಏನೇನ್ ಇಂಪಾರ್ಟೆಂಟ್ ಮ್ಯಾಟರ್ ಇದೆ, ರೆಲೆವೆಂಟ್ ಇದೆ, ಅದಕ್ಕೋಸ್ಕರ ಇವರು ಡಿಸಿಷನ್ ಅನ್ನ ತಗೋತಾರೆ. ಇದಾದ್ಮೇಲೆ ಬರೋ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಹೆಡ್ ಆಫ್ ಗವರ್ಮೆಂಟಲ್ ಕೌನ್ಸಿಲ್ಸ್. ಇದ್ರೊಳಗೆ ಮೇನ್ಲಿ ಯಾರಿರ್ತಾರಪ್ಪ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಅಂದ್ರೆ ಈಗ ಪ್ರೆಸಿಡೆಂಟಲ್ ಫಾರ್ಮ್ ಆಫ್ ಗವರ್ಮೆಂಟ್ ಇರೋಲ್ಲಿ ಪ್ರೈಮ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಇರೋಲ್ಲಿ ಮತ್ತೆ ಬೇರೆ ಯಾರಾದ್ರೂ ಮಿನಿಸ್ಟರ್ನ ಕಳಿಸ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಏನೇನ್ ಪ್ರಿಯಾರಿಟೀಸ್ ಕೊಡಬೇಕು, ಯಾವ್ಯಾವ ಏರಿಯಾದಲ್ಲಿ ನಮ್ಮ ಕೋಆಪರೇಷನ್ ಸಹಕಾರ ಜಾಸ್ತಿ ಇರಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾರೆ. ಆಮೇಲೆ ಇದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಇದ್ರ ಜೊತೆಗೆ ಎಕನಾಮಿಕ್ ಕೋಆಪರೇಷನ್ಸ್ ಯಾವ ತರ ಇರಬೇಕು ಅನ್ನೋದನ್ನು ಕೂಡ ಡಿಸ್ಕಷನ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ಬರೋದ್ ನೆಕ್ಸ್ಟ್ ಆರ್ಗನೈಸೇಷನ್ ಯಾವ್ದಪ್ಪ ಅಂದ್ರೆ ಫಾರಿನ್ ಮಿನಿಸ್ಟ್ರಿ ಕೌನ್ಸಿಲ್ ಅಂತ ಬರುತ್ತೆ. ಇವ್ರೇನಪ್ಪ ಅಂದ್ರೆ ಡೇ ಟು ಡೇ ಆಕ್ಟಿವಿಟೀಸ್ ಏನಾಗ್ತಿಲ್ಲ, ದಿನದಿಂದ ದಿನಕ್ಕೆ ಎಲ್ಲೆಲ್ಲಿ ನಮಗೆ ಕೋಆಪರೇಷನ್ ಸಿಗ್ತಿಲ್ಲ ಅಥವಾ ಸಹಕಾರ ಸಿಗ್ತಿಲ್ಲ, ಅದನ್ನ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಡಿಸ್ಕಷನ್ ಮೂಲಕ ಬಗೆಹರಿಸ್ಕೊಳ್ತಾರೆ. ಅದಾದ್ಮೇಲೆ ನೋಡ್ರಿ, ಹೆಡ್ ಆಫ್ ಸ್ಟೇಟ್ ಕೌನ್ಸಿಲ್ ಮೀಟಿಂಗ್ ಇದೆಯಲ್ಲ, ಇದೇನಪ್ಪಾ ಅಂದ್ರೆ ಇಂಟರ್ನ್ಯಾಷನಲ್ ಪ್ರಾಬ್ಲಮ್ಸ್ ಕೂಡ ಡಿಸ್ಕಷನ್ ಅನ್ನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಸ್ ಇಟ್ ಅಬೌಟ್ ಕೌಂಟರಿಂಗ್ ವೆಸ್ಟ್, ಅಂದ್ರೆ ವೆಸ್ಟ್ ಇಂದ ಏನಿದೆಯಲ್ಲ ಅದ್ರ ಕೌಂಟರ್ ಅಟ್ಯಾಕ್ ಆಗಿ ಇದನ್ನ ಮಾಡಿದಾರ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ಆಗ್ಲೇ ಹೇಳಿದೆ ನ್ಯಾಟೋ ವಿರುದ್ಧವಾಗಿ ಇದನ್ನ ಕಟ್ಟಿದಾರ ಅಂದ್ರೆ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ, ಸೊ ನೋಡ್ರಿ ಈ ಫಾರಿನ್ ಮಿನಿಸ್ಟರ್ ಕೌನ್ಸಿಲ್ ಏನಿದೆಲ್ಲ CFR, ದ ಕೌನ್ಸಿಲ್ ಆನ್ ಫಾರಿನ್ ರಿಲೇಷನ್ಸ್, ಅವರು 2015 ಏನಪ್ಪಾ ಅಂದ್ರೆ ರ್ಯಾಪಿಡ್ ಎಕನಾಮಿಕ್ ಗ್ರೋತ್ ಅಂತೇಳಿ ಒಂದು ಪ್ರೊಜೆಕ್ಟ್ ಅನ್ನ ಮಾಡ್ಕೋತಾರೆ. ಇದ್ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಚೈನಾ ಏನಾಗುತ್ತಂದ್ರೆ ರ್ಯಾಪಿಡ್ ಎಕನಾಮಿಕ್ ಗ್ರೋತ್ ಆಗಿ ಅವರು ವರ್ಲ್ಡ್ ಸ್ಟೇಜಿಗೆ ಬಂದ್ರೆ, ರಷ್ಯಾ ಏನಾಗುತ್ತಂದ್ರೆ ಎಕನಾಮಿಕ್ ಟರ್ಮಾಯಿಲ್ಗೆ ಬರುತ್ತೆ. ಯಾಕೆ ಎಕನಾಮಿಕ್ ಟರ್ಮಾಯಿಲ್ ಬರುತ್ತೆ ಅಂದ್ರೆ 2014 ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಯುಕ್ರೇನಿನ ಒಂದು ಪ್ಲೇಸ್ ಆದಂತ ಕ್ರಿಮಿಯಾನ ವಶಪಡಿಸ್ಕೊಂಡಿರ್ತಾರೆ. ಇದರಿಂದ ಅವ್ರಿಗೇನಪ್ಪ ಅಂದ್ರೆ ವೆಸ್ಟ್ ಅವರು ಸ್ಯಾಂಕ್ಷನ್ ಅನ್ನ ಮಾಡ್ತಾರೆ. ಇದರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಈ G8 ಗ್ರೂಪಿಂಗ್ ಇಂದನು ಹೊರಗಾಗ್ತಾರೆ, ಜೊತೆಗೆ ಅವ್ರಿಗೇನು ಆರ್ಥಿಕ ಸಹಕಾರ ಬೇಕಲ್ಲ ಅದು ಕೂಡ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಇದನ್ನೇನ್ ಕ್ರಿಟಿಸೈಸ್ ಮಾಡ್ತಾರಪ್ಪ ಅಂದ್ರೆ ನ್ಯಾಟೋನ, ಒಂದು ದೇಶದ ಭದ್ರತೆಗೋಸ್ಕರ ನೀವು ಇನ್ನೊಂದು ದೇಶದ ಭದ್ರತೆಯನ್ನ ಹಾಳು ಮಾಡ್ತೀರ ಬೇಕಾಗಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತು ನ್ಯಾಟೋ ಏನಿದೆಯಲ್ಲ ಇದು ಮಿಲಿಟರಿ ಕೋಆಪರೇಷನ್ಸ್. ನ್ಯಾಟೋ ದೇಶದ ಒಂದು ದೇಶದ ಮೇಲೆ ನೀವು ದಾಳಿ ಮಾಡಿದ್ರೆ ಸಾಕು, ಅಷ್ಟು ದೇಶಗಳು ಒಟ್ಟಿಗೆ ಕೂಡಿ ನಿಮ್ಮ ಮೇಲೆ ದಾಳಿಯನ್ನ ಮಾಡ್ತವೆ. ಹಾಗಾಗಿ ಈ ತರನಾಗಿ ನೀವು ನಮಗೆ ಹಾಳು ಮಾಡ್ಬೇಕಿಲ್ಲ ಅಂತೇಳಿ ಹೇಳ್ತಾರೆ. ಸೊ ಒಂದು ದೇಶದ ಭದ್ರತೆಗೋಸ್ಕರ ಇನ್ನೊಂದು ದೇಶದ ಭದ್ರತೆನ ಹಾಳು ಮಾಡ್ಬಿಟ್ರಿ ಅಂತ
ಚೈನಾದವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈಗ ಇರಾನ್ ಮತ್ತೆ ಬೆಲಾರಸ್ ಅನ್ನ ಸೇರಿಸ್ಕೊತಿದಾರಲ್ಲ, ಇದರಿಂದ ಪ್ರಯೋಜನಗಳು ಏನಪ್ಪಾ ಅಂದ್ರೆ, ಸೊ ನೋಡ್ರಿ ಇರಾನ್ ಏನಿದೆಯಲ್ಲ ಅವರು ಆಲ್ರೆಡಿ ಏನಪ್ಪಾ ಅಂದ್ರೆ ಯು ಎಸ್ ಸ್ಯಾಂಕ್ಷನ್ ಅಂಡರ್ ಬಂದಿದ್ದಾರೆ. ಆಮೇಲೆ ನೋಡ್ರಿ ಅವ್ರಿಗೆ ಕಂಪ್ಲೀಟ್ ಆಗಿ ಯಾವುದೇ ತರನಂತ ವ್ಯಾಪಾರಗಳು ಸಿಗ್ತಿಲ್ಲ, ಎಸ್ಪೆಷಲಿ ಆಫ್ಟರ್ ದ ಯು ಎಸ್ ಸ್ಯಾಂಕ್ಷನ್ ಅಂತ ನಾವು ಹೇಳ್ಬೋದು. ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ, ಸೊ ಇರಾನ್ ಅಲ್ಲಿ ಕಂಟ್ರಿಲಿ ಒಂದು ಪಾಲಿಸಿ ಇದೆ ಏನಪ್ಪಾ ಅಂದ್ರೆ ಲುಕ್ ಟು ದ ಈಸ್ಟ್ ಅಂತೇಳಿ, ಅಂದ್ರೆ ಪೂರ್ವದ ಕಡೆ ನೋಡ್ರಿ ಅಂತ. ಇದ್ರೊಳಗೆ ಏನಪ್ಪಾ ಅಂದ್ರೆ ಅವ್ರಿಗೇನು ಎಕನಾಮಿಕ್ ಐಸೋಲೇಷನ್ ಮಾಡಿದಾರಲ್ಲ ಯು ಎಸ್ ಸ್ಯಾಂಕ್ಷನ್ ಮೇಲೆ, ಅದನ್ನ ತೆಗೆದುಹಾಕಿ ಅವ್ರಿಗೂ ಕೂಡ ಕೋಆಪರೇಷನ್ ಕೊಡೋದಕ್ಕೋಸ್ಕರ. ಆಮೇಲೆ ನೋಡ್ರಿ ಈಗ ಇರಾನಿಗೆ ಏನ್ ಬೇಕಾಗಿದೆಪ್ಪ ಅಂದ್ರೆ ಎಕನಾಮಿಕ್ ಕೋಆಪರೇಷನ್ ಜೊತೆ ಜೊತೆಗೆ ಏನ್ ಬೇಕಪ್ಪ ಅಂದ್ರೆ ಅದಕ್ಕೆ ಅವ್ರಿಗೆ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಪಾಲಿಸಿ ಬೇಕಾಗಿದೆಲ್ಲ, ಅದು ಬೇಕಾಗಿದೆ. ಆಲ್ರೆಡಿ ನಿಮಗೆ ಗೊತ್ತು ಈ ಗ್ರೂಪಿಂಗ್ ಅಲ್ಲಿ ಆಲ್ಮೋಸ್ಟ್ ನಾಲ್ಕು ದೇಶಗಳು ನ್ಯೂಕ್ಲಿಯರ್ ವೆಪನ್ ಅನ್ನ ಹೊಂದಿದಾವೆ, ಇಂಡಿಯಾ ಪಾಕಿಸ್ತಾನ ಮತ್ತೆ ರಷ್ಯಾ ಮತ್ತೆ ಚೈನಾದಲ್ಲಿ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಇದೆ. ಸೊ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ರೀಸ್ಟಾರ್ಟ್ ಮಾಡಬಹುದು. ಜೊತೆಗೆ ನೋಡ್ರಿ ಇರಾನ್ ಈ ಆರ್ಗನೈಸೇಷನ್ ಅಥವಾ ಈ ಎಸ್ಸಿಒ ಕೆಳಗೆ ಬರೋದ್ರಿಂದ ಏನಪ್ಪಾ ಅಂದ್ರೆ ಅದರ ಸದಸ್ಯ ರಾಷ್ಟ್ರಗಳಿಗೆ ಏನಪ್ಪಾ ಅಂದ್ರೆ ಈ ಏನ್ ಆಯಿಲ್ ಮತ್ತೆ ಗ್ಯಾಸ್ ಇದೆಯಲ್ಲ ಅದು ತುಂಬಾ ಕಡಿಮೆ ಕಾಸ್ಟ್ ಅಲ್ಲಿ ಕೂಡ ಸಿಗ್ಬಹುದು ಅಂತ ಹೇಳ್ತಿದ್ದಾರೆ. ಬೆಲಾರಸ್ಗೂ ನೋಡೋದಾದ್ರೂ ಕೂಡ ಬೆಲಾರಸ್ಗೂ ಸೇಮ್ ಅಪ್ಲೈ ಆಗುತ್ತೆ. ಯಾಕಂದ್ರೆ ಬೆಲಾರಸ್ ಏನ್ ಮಾಡ್ತಪ್ಪ ಅಂದ್ರೆ ರಷ್ಯಾ ಮೇಲೆ ಉಕ್ರೇನ್ ಮೇಲೆ ರಷ್ಯಾದವರು ದಾಳಿ ಮಾಡಿದಾಗ ಫಸ್ಟ್ ಸಪೋರ್ಟಿಗೆ ಬಂದ್ರು, ಹಾಗಾಗಿ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ ಸೇರ್ಕೊಳ್ಳಕ್ಕೆ ಆಸಕ್ತಿಯನ್ನ ತೋರಿಸಿದ್ದಾರೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ನಮಗೆ ವರ್ಲ್ಡ್ ಅಲ್ಲಿ ಇನ್ನೊಂದು ಆರ್ಡರ್ ಸಿಗುತ್ತೆ. ಇಂಡಿಯಾಗೆ ಏನ್ ಲಾಭ ಅಪ್ಪ ಅಂದ್ರೆ ಈಗ, ಸೊ ನೋಡ್ರಿ ನಾವೇನ್ ಇರಾನ್ ಜೊತೆಗೆ ವ್ಯಾಪಾರವನ್ನ ಮಾಡಕ್ ಆಗ್ತಿಲ್ಲಲ್ಲ, ಸೊ ನಮಗೆ ಈಗೇನ್ ಆಯಿಲ್ ಇಂಪೋರ್ಟ್ ಅನ್ನ ಮಾಡ್ಕೋತಿದ್ವಿ ತುಂಬಾ ಕಾಸ್ಟ್ಲಿ ಆಗಿದೆ. ಸೊ ಇರಾನ್ ಜೊತೆಗೆ ನಾವು ಒಂದ್ಸರಿ ವ್ಯಾಪಾರವನ್ನ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಈ ಕಚ್ಚಾ ತೈಲ ಇದೆಯಲ್ಲ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ಆಮೇಲೆ ಅದರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ದೇಶದ ಸರ್ವಿಸ್ ದೇಶದ ಜನರಿಗೆ ಈಗೇನ್ ತೈಲ ಭಾರ ಆಗಿದೆಯಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಅದೇ ತರನ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಈ ತರ ಇದೆ. ಸೊ ನೆಕ್ಸ್ಟ್ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಿದ್ದಾರೆ ನೋಡ್ರಿ ಆತರ್, ದ 5-day ವರ್ಕಿಂಗ್ ವೀಕ್ ಮೈಟ್ ಬಿ ಅ ಫೈಡಿಂಗ್ ಅವೇ. ಅಂದ್ರೆ ಈಗ ನಾವೇನ್ 5 ದಿನ ಕೆಲಸ ಮಾಡ್ತಿದ್ವಿಲ್ಲ ಅದು ಕಮ್ಮಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಅದ್ರ ಬದಲಿ ಏನಾಗತ್ತಪ್ಪ ಅಂದ್ರೆ ಇನ್ಸ್ಟೆಡ್ ಆಫ್ ಅನ್ ಓಲ್ಡ್ ಐಡಿಯಾ ಅ 4-day ವರ್ಕ್ ವೀಕ್ ಕುಡ್ ಬಿಕಮ್ ರಿಯಾಲಿಟಿ. ಅಂದ್ರೆ 4 ದಿನ ಕೆಲಸ ಮಾಡಬಹುದು 5 ದಿನದ ಬದಲಿ ಅಂತ ಹೇಳ್ತಿದ್ದಾರೆ. ಶೇಪಿಂಗ್ ದ ಫ್ಯೂಚರ್ ಆಫ್ ಸ್ಟಾಫ್ ಎಂಗೇಜ್ಮೆಂಟ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗೇನಾಗಿದೆಯಪ್ಪ ಅಂದ್ರೆ ಬಹಳ ಜನಕ್ಕೆ 3 ದಿನದ ವೀಕೆಂಡ್ ಏನಿದೆಯಲ್ಲ ಅದು ಕನಸಾಗಿರ್ಬೋದು, ಬಟ್ ಇನ್ನೊಂದಿಷ್ಟು ದಿನದಲ್ಲಿ ಅದೇನಾಗತ್ತಪ್ಪ ಅಂದ್ರೆ ರಿಯಾಲಿಟಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ 4-day ವರ್ಕಿಂಗ್ ವೀಕ್ ಇದೆಯಲ್ಲ ಅಗೇನೆಸ್ಟ್ ಏನಪ್ಪಾ ಅಂದ್ರೆ 40 ಗಂಟೆ ಕಾಲಗಳ ಪ್ರತಿ ವಾರ ಕೆಲಸ ಮಾಡೋದು ಅದನ್ನ ಏನ್ ಮಾಡ್ತಿದಾರೆ ಅಂದ್ರೆ ಹಿತ್ತಾಳ ಹಾಕ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವೇನ್ ಮಾಡೋದಂದ್ರೆ 5 ದಿನ ಕೆಲಸ ಮಾಡಿ 40 ಗಂಟೆ ಏನ್ ಕೆಲಸ ಮಾಡ್ತಿದ್ವಲ್ಲ ಅದ್ರ ಬದಲಿ 4 ದಿನ ಕೆಲಸ ಮಾಡೋದು ಕಾಲ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಏನಪ್ಪಾ ಅಂದ್ರೆ ಫ್ಯೂಯರ್ ವರ್ಕಿಂಗ್ ಅವರ್ ಇದೆಯಲ್ಲ ಇದೇನಾಗಿದೆ ಅಂದ್ರೆ ಗ್ರೇಟ್ ಡಿಪ್ರೆಷನ್ ಟೈಮ್ ಅಲ್ಲಿ ಬಹಳ ಹೆಲ್ಪ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಒಂದು ಸ್ಟಡಿನ್ ಕೂಡ ಪಬ್ಲಿಷ್ ಮಾಡಿದ್ದಾರೆ ನೋಡ್ರಿ. 1920 ಮತ್ತೆ 30s ಅಲ್ಲಿ ಹೆನ್ರಿ ಫೋರ್ಡ್ ಅವರು ಒಂದು ಸ್ಟಡೀಸ್ ಮಾಡ್ತಾರೆ. ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ ಅವಾಗ 60 ಗಂಟೆ ಪ್ರತಿ ವಾರ ನೀವು ಕೆಲಸ ಮಾಡ್ಬೇಕಿತ್ತಲ್ಲ ಅದನ್ನೇನ್ ಮಾಡ್ತಾರ ಅವರು ಅಂದ್ರೆ 40 ಗಂಟೆಗೆ ಇಳಿಸ್ತಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಕಡಿಮೆ ಕೆಲಸದ ಗಂಟೆಗಳು ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಕೆಲಸಗಾರರ ಉತ್ಪಾದಕತೆ ಇದೆಯಲ್ಲ ಅದು ಕೂಡ ಏನಾಗತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಟೆಕ್ನಾಲಜಿ ಕೂಡ ಜಾಸ್ತಿ ಆಗಿರೋದ್ರಿಂದ ಆ ಉತ್ಪಾದಕತೆ ಜೊತೆಗೆ ಏನಪ್ಪಾ ಅಂದ್ರೆ ಟೆಕ್ನಾಲಜಿನೂ ಇನ್ಕ್ಲೂಡ್ ಆಗಿರೋದ್ರಿಂದ ಇನ್ನೂ ಕೂಡ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ನೋಟೆಡ್ ಇಂಗ್ಲಿಷ್ ಎಕನಾಮಿಸ್ಟ್ ಆದಂತ ಜಾನ್ ಮೈಂಡ್ರೆಂಡ್ KNS ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ನಮ್ಮ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಅವ್ರ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಎಲ್ಲ ಏನ್ ಮಾಡ್ಬೋದಪ್ಪ ಅಂದ್ರೆ ಪ್ರತಿ ವಾರಕ್ಕೆ 15 ಗಂಟೆಗಳಿಗೆ ಮಾತ್ರ ಕೆಲಸ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ಈಗೇನು ಪ್ರೆಡಿಕ್ಷನ್ ಇದೆಯಲ್ಲ ಅದು ತುಂಬಾ ದೂರ ಅನಿಸ್ಬೋದು, ಬಟ್ ಈಗಿನ ಸ್ಥಿತಿಮಾನಗಳು ಅಥವಾ ಕಾಲಮಾನಗಳನ್ನು ನೋಡಿದ್ರೆ ಬೇಗ ಬರಬಹುದು ಅಂತ ಅನಿಸಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಟ್ರಯಲ್ಸ್ ಮತ್ತೆ ಬೆನಿಫಿಟ್ಸ್ ಕೂಡ ಹೇಳಿದ್ದಾರೆ. ಈ ಟ್ರಯಲ್ಸ್ ಬಂದಿರೋದು ಎಲ್ಲಪ್ಪ ಅಂದ್ರೆ, ಸೊ ನೋಡ್ರಿ ಈ ಟ್ರಯಲ್ಸ್ ಬಂದಿರೋದು ಎಲ್ಲಪ್ಪ ಅಂದ್ರೆ ಜಪಾನ್ ಅಲ್ಲಿ ಒಂದು ಸ್ಟಡಿ ಮಾಡ್ತಾರೆ 2019 ಯಾರಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ಕಂಪ್ನಿಯವರು ಸ್ಟಡಿ ಮಾಡ್ತಾರೆ. ಅದು ಅವ್ರೇನ್ ಸ್ಟಡಿ ಮಾಡ್ತಾರೆ ಅಂದ್ರೆ ವಾರಕ್ಕೆ 4 ಗಂಟೆ ನಾವು ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂತ ಒಂದು ಸ್ಟಡಿ ಪಬ್ಲಿಷ್ ಮಾಡ್ತಾರೆ. ಸೊ ಅದು ಮಾಡಿದಾಗ ಅವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಪ್ರತಿದಿನ 8 ಗಂಟೆ ಮಾತ್ರ ಕೆಲಸ ಮಾಡಿಸ್ಕೋತಿರ್ತಾರೆ. ಇದರಿಂದ ಮೈಕ್ರೋಸಾಫ್ಟ್ ಅಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ. ಜೊತೆಗೆ ವರ್ಕರ್ ಪ್ರೊಡಕ್ಟಿವ್ ಇರುತ್ತಲ್ಲ ಅದೆಷ್ಟು ಜಾಸ್ತಿ ಆಗುತ್ತಪ್ಪ ಅಂದ್ರೆ 40% ಜಾಸ್ತಿ ಆಗುತ್ತೆ. ಅಂದ್ರೆ ವರ್ಕರ್ ಅವರು ಮಾಡೋ ಕೆಲಸಕ್ಕಿಂತ 40 ಪಟ್ಟು ಜಾಸ್ತಿ 40% ಜಾಸ್ತಿ ಹೆಚ್ಚು ಕೆಲಸವನ್ನ ಮಾಡ್ತಾರೆ ಮತ್ತೆ ಇಂಟ್ರೆಸ್ಟ್ ಇಂದ ಜಾಸ್ತಿ ಮಾಡ್ತಾರೆ. ಇದ್ರ ಜೊತೆಗೆ ಅವ್ರಿಗೆ ಏನಿರುತ್ತಪ್ಪ ಅಂದ್ರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ಅದಷ್ಟೇ ಅಲ್ಲದೆ ನೋಡ್ರಿ ಈ ಕಂಪ್ನಿಯವ್ರಿಗೆ ಏನ್ ಹೆಲ್ಪ್ ಆಗುತ್ತಪ್ಪ ಅಂದ್ರೆ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಬಿಲ್ಸ್ ಕಮ್ಮಿ ಆಗುತ್ತೆ. ಎಂಪ್ಲಾಯರ್ಸ್ಗೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಯಾವ ತರ ಜಾಸ್ತಿ ಆಗುತ್ತೆ ಅಂದ್ರೆ ಅವರ ಎಲೆಕ್ಟ್ರಿಸಿಟಿ ಬಿಲ್ ಇರುತ್ತಲ್ಲ ಅದು ಎಷ್ಟು ಕಮ್ಮಿ ಆಗುತ್ತಪ್ಪ ಅಂದ್ರೆ 23% ಕಮ್ಮಿ ಆಗುತ್ತೆ. ಜೊತೆಗೆ ನೋಡ್ರಿ
ಈ ನಂಬರ್ ಆಫ್ ಪೇಜಸ್ ಪ್ರಿಂಟ್ ಮಾಡಿ ವೇಸ್ಟ್ ಮಾಡ್ತಿದ್ರಲ್ಲ ಅದು ಕೂಡ ಏನಪ್ಪ ಅಂದ್ರೆ 60% ಕಮ್ಮಿ ಆಗುತ್ತೆ. ಸೊ ಯಾರ ಪ್ರಕಾರಪ್ಪ ಅಂದ್ರೆ 2019 ಬಂದಿರುವ ಜಪಾನ್ ಸ್ಟಡಿ ಪ್ರಕಾರ ಮೈಕ್ರೋಸಾಫ್ಟ್ ಅವರು ಕಂಡಕ್ಟ್ ಮಾಡಿರ್ತಾರೆ. ಇಲ್ಲಿ ವರ್ಕರ್ ಪ್ರೊಡಕ್ಟಿವಿಟಿ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ 40% ಜಾಸ್ತಿ ಆಗುತ್ತೆ. ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ 23% ಕಮ್ಮಿ ಆದ್ರೆ ಈ ವೇಸ್ಟ್ ಪೇಪರ್ ಎಷ್ಟು ಕಮ್ಮಿ ಆಗುತ್ತಪ್ಪ ಅಂದ್ರೆ 60% ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಏನಪ್ಪಾ ಅಂದ್ರೆ 4 days ಅ ವೀಕ್ ಕೆಲಸ ಇಡೋದ್ರಿಂದ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಪರ್ಪೆಕ್ಚುಯಲ್ ಗಾರ್ಡನ್ ಅನ್ನು ನ್ಯೂಜಿಲೆಂಡ್ ಟ್ರಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಕೂಡ ಇದೇ ತರನಾದಂತ ಒಂದು ಸ್ಟಡಿ ಮಾಡಿತ್ತು 2018. ಅವಾಗ ಕೂಡ ವರ್ಕರ್ ಪ್ರೊಡಕ್ಟಿವಿಟಿ ಎಷ್ಟು ಜಾಸ್ತಿ ಆಗಿತ್ತು ಅಂದ್ರೆ 20% ಜಾಸ್ತಿ ಆಗಿತ್ತು ಅಂತ ಹೇಳ್ತಿದ್ದಾರೆ. ಮೋಸ್ಟ್ ಆಫ್ ದಿ ಟ್ರಯಲ್ ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವೆಷ್ಟು ಕೆಲಸದ ಗಂಟೆಗಳನ್ನ ಕಮ್ಮಿ ಇಡ್ತೀವಲ್ಲ ಅಷ್ಟು ಏನಾಗುತ್ತಪ್ಪ ಅಂದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಪ್ರೊಡಕ್ಟಿವಿಟಿ ಏನ್ ಜಾಸ್ತಿ ಆಗುತ್ತಲ್ಲ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ನಾವು ಯಾವ ತರನಾದಂತ ಕೆಲಸಗಳನ್ನ ಮಾಡ್ತಿದೀವಿ ಅಥವಾ ನಮ್ಮ ನೇಚರ್ ಆಫ್ ವರ್ಕ್ ಏನಿದೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರಪ್ಪ ಅಂದ್ರೆ, ಸೊ ನೋಡ್ರಿ, ಇನ್ಕ್ರೀಸ್ ಇನ್ ವರ್ಕರ್ ಪ್ರೊಡಕ್ಟಿವಿಟಿ ಇನ್ ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ ಅದೇ ಏನಿದೆಯಲ್ಲ ಅದೆಲ್ಲದಕ್ಕೂ ಅಪ್ಲೈ ಆಗಂಗಿಲ್ಲ ಅಂತ ಅವರು ಹೇಳ್ತಿದ್ರೆ. ಎಸ್ಪೆಷಲಿ ನೋಡ್ರಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಏನಪ್ಪಾ ಅಂದ್ರೆ ವರ್ಕಿಂಗ್ ಅವರ್ಸ್ ನ ಕಮ್ಮಿ ಮಾಡಿ ನಾವು ಔಟ್ಪುಟ್ ಅನ್ನ ಎಫಿಷಿಯಂಟ್ ಆಗಿ ಹೊರಗೆ ತೆಗಿಬಹುದು. ಇದು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಯಾವ್ದ್ರಲ್ಲಿ ಅಪ್ಲೈ ಆಗಲ್ಲ ಅಂದ್ರೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಅಪ್ಲೈ ಆಗಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ವರ್ಕ್ ಅವರ್ಸ್ ಕಮ್ಮಿ ಮಾಡೋದ್ರಿಂದ ಏನಾಗುತ್ತಂದ್ರೆ ಅವ್ರ ಪ್ರೊಡಕ್ಟಿವಿಟಿ ಅಷ್ಟೇ ಜಾಸ್ತಿ ಆಗೋದಲ್ಲ, ಅವ್ರ ಹೆಲ್ತ್ ಮತ್ತೆ ಇದನ್ನು ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಈ ವರ್ಕಿಂಗ್ ಅವರ್ಸ್ ನ ಎಲ್ಲೆಲ್ಲ ಕಮ್ಮಿ ಮಾಡಕ್ ಆಗಲ್ಲ ಅಂದ್ರೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಕಮ್ಮಿ ಮಾಡಕ್ ಆಗಲ್ಲ, ಎಸ್ಪೆಷಲಿ ಎಜುಕೇಶನ್ ಮತ್ತೆ ಹೆಲ್ತ್ ಸೆಕ್ಟರ್ ಅಲ್ಲಿ ಕಮ್ಮಿ ಮಾಡಕ್ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ ಈ ಫ್ಯೂವರ್ ವರ್ಕಿಂಗ್ ಡೇಸ್ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಯಾರೆಲ್ಲ ಆಫೀಸ್ಗೆ ಹೋಗ್ಬೇಕಲ್ಲ ಅವ್ರದ್ದು ಕಮ್ಯೂಟಿಂಗ್ ಅವರ್ ಕೂಡ ಕಮ್ಮಿ ಆಗುತ್ತೆ ಅಂದ್ರೆ ಅವರು ಆಫೀಸ್ಗೆ ಹೋಗೋ ಟೈಮ್ ಕೂಡ ಉಳಿಯುತ್ತೆ. ಇದರಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಏನಪ್ಪಾ ಅಂದ್ರೆ ವಾತಾವರಣಕ್ಕೆ ಪಾಸಿಟಿವ್ ಇಂಪ್ಯಾಕ್ಟ್ ಇದೆ. ಅಂದ್ರೆ ಅವರು ಮನೆಯಲ್ಲೇ ಇರೋದ್ರಿಂದ ಅಥವಾ ಬೇರೆ ಆಕ್ಟಿವಿಟೀಸ್ ಮಾಡೋದ್ರಿಂದ ಏನು ಮನೆಯಿಂದ ಆಫೀಸ್ಗೆ ಹೋಗ್ಬೇಕಲ್ಲ ಅಷ್ಟು ಏನು ಹೊಗೆ ಬರ್ದಿತ್ತಲ್ಲ ಅವ್ರ ಗಾಡಿಯಿಂದ ಅದು ಉಳಿಯತ್ತೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಆಫೀಸ್ ಅಲ್ಲಿ ಏನಪ್ಪಾ ಅಂದ್ರೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಲೋವರ್ ವರ್ಕಿಂಗ್ ಅವರ್ಸ್ ಅಂದ್ರೆ ಕಡಿಮೆ ಕೆಲಸದ ಗಂಟೆಗಳಿಂದ ಏನಪ್ಪಾ ಅಂದ್ರೆ ಎಂಪ್ಲಾಯೀಸ್ ಯಾರು ಇರ್ತಾರಲ್ಲ ಅವರ ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ಇದನ್ನ ನಾವು ಏನಪ್ಪಾ ಅಂದ್ರೆ ಟೂಲ್ ಆಗಿ ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಯುನೈಟೆಡ್ ಸ್ಟೇಟ್ಸ್ ಏನು 2008 ಗ್ರೇಟ್ ಡಿಪ್ರೆಷನ್ ಹೋಯಿತ್ತಲ್ಲ, ಅವಾಗ ಏನಪ್ಪಾ ಅಂದ್ರೆ ಅವ್ರು ಯಾವ ತರನಾಗಿ ಹೊರಗೆ ಬಂದ್ರೆ ಅಂದ್ರೆ ಈ ತರ 40 hours ಅ ವೀಕ್ ವರ್ಕಿಂಗ್ ಕಲ್ಚರ್ ಅನ್ನ ಬೆಳೆಸೋದ್ರ ಮೂಲಕ ಏನಪ್ಪಾ ಅಂದ್ರೆ ಎಂಪ್ಲಾಯ್ಮೆಂಟ್ ಅನ್ನ ಜಾಸ್ತಿ ಮಾಡಿದ್ರು ಮತ್ತೆ ಗ್ರೇಟ್ ಡಿಪ್ರೆಷನ್ ಏನಿತ್ತಲ್ಲ ಅದರಿಂದ ಕೂಡ ಏನಪ್ಪಾ ಅಂದ್ರೆ ಅವರು ಹೊರಗೆ ಬಂದ್ರು. ಹಾಗಾಗಿ ಇದೇನಪ್ಪಾ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೆಡ್ಯೂಸ್ ಮಾಡೋದಕ್ಕೆ ಏನಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಥವಾ ಇನ್ನೊಂದು ಆಪ್ಷನ್ ಅಂತ ಅವರು ಹೇಳ್ತಿದ್ದಾರೆ. ಸ್ಪೆಷಲಿ ಏನಪ್ಪಾ ಅಂದ್ರೆ ಈ ಪ್ಯಾಂಡಮಿಕ್ ಬಂದು ಅದ್ಮೇಲೆ ಅಂದ್ರೆ ಲಾಕ್ಡೌನ್ ಆದ್ಮೇಲೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಏನು ಇದರಿಂದ ಏನಾಗತ್ತಪ್ಪ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ಅನುಕೂಲಗಳಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಕಡಿಮೆ ಕೆಲಸದ ಗಂಟೆಗಳು ಇರೋದ್ರಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಜೆಂಡರ್ ಇಕ್ವಾಲಿಟಿ ಅಂದ್ರೆ ಲಿಂಗ ಸಮಾನತೆಗೆ ಜಾಸ್ತಿ ಗಮನವನ್ನ ಕೊಡ್ಬೋದು. ಸ್ಪೆಷಲಿ ಯಾರು ನೋಡ್ರಿ, ಹೆಣ್ಮಕ್ಳು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೆ, ಕೆರಿಯರ್ ಕಡೆ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರಿಗೆ 2 ವೀಕೆಂಡ್ ಇದ್ದಾಗ ಏನಪ್ಪಾ ಅಂದ್ರೆ ಅವರ ಮಕ್ಕಳ ಮೇಲೆ ಅಷ್ಟು ಗಮನವನ್ನ ಹರಸಕ್ಕಾಗಲ್ಲ. ಅದೇ 3 ಅಥವಾ 4 ಇದ್ರೆ ಜಾಸ್ತಿ ಅವ್ರು ಏನ್ ಮಾಡ್ಬೋದು ಅಂದ್ರೆ ಅವ್ರ ಚಿಲ್ಡ್ರನ್ ಜೊತೆಗೆ ಹೆಚ್ಚಿನ ಗಮನವನ್ನ ಹರಿಸಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾಕಂದ್ರೆ ಮಚ್ ಆಫ್ ದಿ ಟೈಮ್ ಅಂದ್ರೆ ಬಹಳ ಟೈಮ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲಸದ ಮೇಲೆ ಸ್ಪೆಂಡ್ ಮಾಡೋದ್ರಿಂದ ಮಕ್ಕಳ ಮೇಲೆ ಗಮನ ಹರಿಸಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಯಾವ ಹೆಣ್ಮಕ್ಳು ತಾಯಿಯಾಗಿರ್ತಾರಲ್ಲ ಅವ್ರೇನ್ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ಏನ್ ಮಾಡ್ತಾರಪ್ಪ ಅಂದ್ರೆ ಕಡಿಮೆ ಕೆಲಸದ ಗಂಟೆ ಸ್ಮಾಲರ್ ಶಿಫ್ಟ್ ಅನ್ನ ತಗೋತಾರೆ. ಶಾರ್ಟರ್ ವರ್ಕ್ ಇದ್ರೂ ಕೂಡ ಲೋವರ್ ಪೇ ಸ್ಕೇಲ್ ಇದ್ರೂ ಕೂಡ ಏನಪ್ಪಾ ಅಂದ್ರೆ ಅದನ್ನೇ ಚೂಸ್ ಮಾಡ್ತಾರೆ. ಯಾವುದಕ್ಕೋಸ್ಕರ ಚೂಸ್ ಮಾಡ್ತಾರಪ್ಪ ಅಂದ್ರೆ ಅವರ ಮಕ್ಕಳ ಮೇಲೆ ಜಾಸ್ತಿ ಗಮನ ಹರಿಸೋದಕ್ಕೋಸ್ಕರ ಅವ್ರು ಆ ತರ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಈ 4 ವರ್ಕ್ ಏನಿದೆ ಪ್ರತಿ ವೀಕಿಗೆ, ಇದರಿಂದ ಏನಾಗುತ್ತಪ್ಪ ಅಂದ್ರೆ ಕರೆಕ್ಟ್ ಆಗಿ ಕೆಲಸಗಳಾಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಹೆಣ್ಮಕ್ಳು ಹೆಚ್ಚಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಮೇಲೆ ನೋಡ್ರಿ, ಅವ್ರಿಗೆ ಏನಾಗುತ್ತೆ ಅಂದ್ರೆ ಜೆಂಡರ್ ಇಕ್ವಾಲಿಟಿ ಬರುತ್ತೆ. ಯಾಕಂದ್ರೆ ಎಲ್ಲಿ ಇಬ್ಬರಿಗೂ ಕೂಡ ಏನಪ್ಪಾ ಅಂದ್ರೆ ಈಕ್ವಲಿ ಪೇ ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಏನಪ್ಪಾ ಅಂದ್ರೆ ಈ 3 ವೀಕೆಂಡ್ ಅನ್ನ ಕೊಡೋದ್ರಿಂದ ಏನಪ್ಪಾ ಅಂದ್ರೆ ಈ ಗಂಡ್ಮಕ್ಳು ಸಹ ಏನಂದ್ರೆ ಡೊಮೆಸ್ಟಿಕ್ ವರ್ಕ್ ಆದಂತ ಮನೆ ಕೆಲಸವನ್ನು ಕೂಡ ಮಾಡಬಹುದು. ಇದರಿಂದ ಏನಪ್ಪಾ ಅಂದ್ರೆ ಹೆಣ್ಮಕ್ಳಿಗೆ ಅಥವಾ ತಾಯಂದಿರಿಗೆ ಹೆಚ್ಚಿಗೆ ಟೈಮ್ ಸಿಗುತ್ತೆ ಮಕ್ಕಳ ಬಗ್ಗೆ ಕಾಳಜಿ ತೋರ್ಸಕ್ಕೆ. ಜೊತೆಗೆ ನೋಡ್ರಿ, ವರ್ಕ್ ಲೈಫ್ ಬ್ಯಾಲೆನ್ಸ್ ಕೂಡ ಚೆನ್ನಾಗಿರುತ್ತೆ. ಯಾಕಂದ್ರೆ ಕೇವಲ 4 ಮಾತ್ರ ಕೆಲಸ ಇರೋದ್ರಿಂದ ಪ್ರತಿ ವಾರಕ್ಕೆ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ಏನಪ್ಪಾ ಅಂದ್ರೆ ಹೆಣ್ಮಕ್ಳು ಸಹ ಏನಪ್ಪಾ ಅಂದ್ರೆ ಜಾಸ್ತಿ ಕೆಲಸದ ಮೇಲೆ ಗಮನ ಹರಿಸ್ತಾರೆ, ಬಿಟ್ಟು ಬೇರೆದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಏನು 4 ವರ್ಕಿಂಗ್ ಕಲ್ಚರ್ ಇದೆಯಲ್ಲ, ಇದು ಯಾವಾಗ್ಲೂ ಒಂದು ಪಾಸಿಟಿವ್ ವರ್ಚುವ ಆಗಿರಲ್ಲ. ಸೊ ನೋಡ್ರಿ, ಇದನ್ನ ಏನಪ್ಪಾ ಅಂದ್ರೆ ಎಲ್ಲಾ ಸೆಕ್ಟರ್ಗೂ ನಾವು ಅಪ್ಲೈ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ.
ಈ 4-day ವರ್ಕಿಂಗ್ ಕಲ್ಚರ್ ಏನಪ್ಪ ಅಂದ್ರೆ ಎಸ್ಪೆಷಲಿ ಯಾರೆಲ್ಲ ಸರ್ವಿಸ್ ಸೆಕ್ಟರ್ ಅಲ್ಲಿ ಇದಾರಲ್ಲ ಅಲ್ಲಿ ಇದನ್ನ ಅಪ್ಲೈ ಮಾಡಕ್ಕಾಗಲ್ಲ ಅಥವಾ ಇದನ್ನ ಎಕ್ಸಿಕ್ಯೂಟ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಎಲ್ಲಪ್ಪ ಅಂದ್ರೆ ಎಲ್ಲಿ ಸಣ್ಣ ಸಣ್ಣ ಸ್ಮಾಲ್ ಫಾರ್ಮ್ಸ್ ಇದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಎಜುಕೇಶನ್ ಅಂಡ್ ಹೆಲ್ತ್ ಅಂತ ಹೇಳಿದೆ ಆ ತರನಾಗಿ. ಫಾರ್ ಎಕ್ಸಾಂಪಲ್ ನೋಡ್ರಿ ಏನ್ ಹೇಳ್ತಿರಂದ್ರೆ, ಒಬ್ಬ ಹೇರ್ ಡ್ರೆಸ್ಸರ್ ಇರ್ತಾನೆ, ಅವನಿಗೇನಪ್ಪ ಅಂದ್ರೆ ನೀನು ಕಡಿಮೆ ಒಂದು ದಿನ ಜಾಸ್ತಿ ಕೆಲಸ ಮಾಡಿ ಇಷ್ಟು ಮಂದಿದೆ ಹೇರ್ ಕಟ್ ಮಾಡಂತ ಹೇಳಕ್ಕಾಗಲ್ಲ. ಸೊ ಅವ್ನು ಕಂಟಿನ್ಯೂಸ್ ಏನಪ್ಪ ಅಂದ್ರೆ ಪೂರ್ತಿ ದಿನ ಅಂಗಡಿ ತೆಗಿಲೇಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಮ್ಯೂಸಿಷಿಯನ್ ಇರ್ತಾರೆ, ಅವ್ರಿಗೇನಪ್ಪ ಅಂದ್ರೆ ಒಂದೇ ದಿನ ನೀವು ಇಷ್ಟು ಪ್ರೋಗ್ರಾಮ್ ಕೊಡ್ರಿ ಅಂತ ಹೇಳಕ್ಕಾಗಲ್ಲ, ಹಾಗಾಗಿ ಅವ್ರು ಎವ್ರಿಡೇ ಪ್ರೋಗ್ರಾಮ್ ಅನ್ನ ಕೊಡ್ಲೇಬೇಕಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ಇದ್ರದ್ದು ಅಪ್ಲಿಕೇಶನ್ ಎಲ್ಲಿ ಲಿಮಿಟೆಡ್ ಆಗತ್ತಪ್ಪಂದ್ರೆ ಸ್ಕೂಲ್ಸ್ ಮತ್ತೆ ಹಾಸ್ಪಿಟಲ್ಸ್ ಅಲ್ಲಿ. ಯಾಕಂದ್ರೆ ಸ್ಕೂಲ್ಸ್ಗೆ ನೀವು 4 days ವರ್ಕಿಂಗ್ ಕಲ್ಚರ್ ಅನ್ನ ಇಡಕ್ಕಾಗಲ್ಲ, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗಬೇಕು ಮತ್ತೆ ಪ್ರಾಕ್ಟಿಕಲ್ ಆಗಿ ಇನ್ನೂ ಸ್ಕಿಲ್ಸ್ ಅನ್ನ ಕಲಿಬೇಕಂದ್ರೆ 6 days ವೀಕ್ ಕರೆಕ್ಟ್ ಆಗಿರೋದು. ಹಾಸ್ಪಿಟಲ್ಗೆ ನೋಡ್ರಿ ಯಾವ ಟೈಮಲ್ಲಿ ಎಮರ್ಜೆನ್ಸಿ ಬರಕ್ಕೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಹಾಗಾಗಿ ಅಲ್ಲಿ ನೀವೇನಪ್ಪ ಅಂದ್ರೆ ಈ ದಿನ ಸರ್ಜನ್ಸ್ ಇರ್ತಾರೆ ಆ ದಿನ ಸರ್ಜನ್ಸ್ ಇರಲ್ಲ. ಈ ತರನಾಗಿ ನೀವೇನಪ್ಪ ಅಂದ್ರೆ ಸ್ಕೂಲ್ ಮತ್ತೆ ಹಾಸ್ಪಿಟಲ್ಗೆ ಈ 4 days ವರ್ಕಿಂಗ್ ಕಲ್ಚರ್ ಅನ್ನ ಅಪ್ಲೈ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಸೇಲ್ಸ್ ಮತ್ತೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಫಾರ್ಮ್ಸ್ ಇದೆಯಲ್ಲ, ಈ 4-day ವರ್ಕಿಂಗ್ ಕಲ್ಚರ್ ತರೋದ್ರಿಂದ ಏನಪ್ಪ ಅಂದ್ರೆ ಅವ್ರಿಗೂ ಕೂಡ ಜಾಸ್ತಿ ಪ್ರೆಷರ್ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅವ್ರೇನ್ ಅವ್ರ ಟಾರ್ಗೆಟ್ ಅನ್ನ ರೀಚ್ ಮಾಡ್ಬೇಕಲ್ಲ, ಅದಕ್ಕೆ ಅವರಿಗೆ ಸಮಯ ಸಿಗೋದು ತುಂಬಾ ಕಡಿಮೆ ಇರುತ್ತೆ, ಹಾಗಾಗಿ ಅವ್ರ ಟಾರ್ಗೆಟ್ ಅನ್ನ ರೀಚ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದಾದ್ಮೇಲೆ ಒಂದು ಗವರ್ಮೆಂಟ್ ಸ್ಟಡೀಸ್ ಕೂಡ ಹೇಳ್ತಿದ್ದಾರೆ. ಈ ಸ್ಟಡಿ ಬಂದು ಏನಪ್ಪ ಅಂದ್ರೆ UK ಗವರ್ಮೆಂಟ್ ಅವ್ರು ಮಾಡಿದ್ದು, ದ ಸೆಂಟರ್ ಫಾರ್ ಪಾಲಿಸಿ ಸ್ಟಡೀಸ್ ಅನ್ನೋರು ಈ ಸ್ಟಡೀಸ್ ನ ಮಾಡಿದ್ದಾರೆ. ಏನಪ್ಪ ಅಂದ್ರೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲಿ ಅಂದ್ರೆ ಸಾರ್ವಜನಿಕ ಕೆಲಸದಲ್ಲಿ ಈ 4-day ವರ್ಕಿಂಗ್ ಕಲ್ಚರ್ ತಂದ್ರೆ, ಸರ್ಕಾರಿ ಕೆಲಸದಲ್ಲಿ 4-day ವರ್ಕಿಂಗ್ ಕಲ್ಚರ್ ತಂದ್ರೆ ಏನಾಗುತ್ತೆ ಅಂತ ಅವರು ಅನಲೈಸ್ ಮಾಡಿದ್ದಾರೆ. ಇದರಿಂದ ನೋಡ್ರಿ ಯುನೈಟೆಡ್ ಕಿಂಗ್ಡಮ್ ಗೆ ಎಷ್ಟು ಹೊಡೆತ ಬಿಡುತ್ತಪ್ಪ ಅಂದ್ರೆ ಯುರೋ ಹೊಡೆತ ಬೀಳುತ್ತೆ, 17 ಯುರೋ ಬಿಲಿಯನ್ ಹೊಡೆತ ಬೀಳುತ್ತೆ. ಜೊತೆಗೆ ನೋಡ್ರಿ ಪ್ರೊಡಕ್ಟಿವಿಟಿ ಇದೆಯಲ್ಲ ಅದು ಕೂಡ ಏನಪ್ಪ ಅಂದ್ರೆ ಸ್ಟೇಬಲ್ ಆಗಿರುತ್ತೆ, ಅಂತ ಏನು ಹೆಚ್ಚಿಗೆ ಆಗಲ್ಲ ಅಂತ ಹೇಳ್ತಿದ್ರೆ. ಬಟ್ ಏನಾಗುತ್ತೆ ಅಂದ್ರೆ ವರ್ಕ್ ಫೋರ್ಸ್ ಜಾಸ್ತಿ ಆಗುತ್ತೆ, ಈಗೇನು ವರ್ಕ್ ಫೋರ್ಸ್ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದೇ ಒಂದು ಏನಪ್ಪಾ ಅಂದ್ರೆ ಮೇಜರ್ ಡ್ರಾಬ್ಯಾಕ್, ಯಾಕೆ ನಾವು 4 days ವರ್ಕಿಂಗ್ ಕಲ್ಚರ್ ಅನ್ನ ಜಾರಿಗೆ ತರಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ 4-day ವರ್ಕಿಂಗ್ ಕಲ್ಚರ್ ಏನಪ್ಪಾ ಅಂದ್ರೆ ನಾವು ವರ್ಕಿಂಗ್ ಅವರ್ಸ್ ಕೂಡ ಡಿಕ್ರೀಸ್ ಮಾಡಕ್ಕಾಗಲ್ಲ, ಅಟ್ಲೀಸ್ಟ್ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ 10 days ಆದ್ರೂ ವರ್ಕ್ ಮಾಡ್ಬೇಕಂದ್ರೆ 40 hours ಪರ್ ವೀಕ್ ಅಂದ್ರೆ ನೀವು ಪ್ರತಿದಿನ ಕೆಲಸ ಮಾಡಿದಾಗ 5 days week ಕೆಲಸ ಮಾಡಿದಾಗ 8 hours ಪರ್ ಡೇ ಬರುತ್ತೆ, ಅದೇ 4 days ಮಾಡಿದಾಗ ನಿಮಗೆ 10 hours ಪರ್ ಡೇ ಬರುತ್ತೆ. ಇದರಿಂದ ಏನಾಗುತ್ತಂದ್ರೆ ಏನು ಎಂಪ್ಲಾಯೀಸ್ ಇರ್ತಾರಲ್ಲ, ಯಾರು ಕೆಲಸ ಮಾಡೋರು ಇರ್ತಾರಲ್ಲ, ಅವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಹೆಡ್ ಏಕ್ ಅನ್ಸುತ್ತೆ, ಸ್ಟ್ರೆಸ್ ಅನ್ಸುತ್ತೆ, ಆಮೇಲೆ ಯಾವುದೇ ತರ ಅಂತ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಎಂಪ್ಲಾಯೀಸ್ ಹಾಲಿಡೇ ಎಂಟೈಟಲ್ಮೆಂಟ್ಸ್ ಕೂಡ ಇದು ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ 4 days ವೀಕ್ ಅಂದ್ರೆ ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಹಾಲಿಡೇ ಹೋಗ್ತಾರೆ. ಇದರಿಂದ ಏನಪ್ಪ ಅಂದ್ರೆ ಟೂರಿಸಂ ಸೆಕ್ಟರ್ ಕೂಡ ರಶ್ ಆಗಿ ಅವರ ಹಾಲಿಡೇ ಎಂಟೈಟಲ್ಮೆಂಟ್ ಗೆ ಹೊಡೆತ ಬೀಳುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗಾದ್ರೆ ಇಂಡಿಯಾಕ್ಕೆ ಈ ವರ್ಕ್ ಕಲ್ಚರ್ ಯಾವ ತರನಾಗಿ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಸೊ ನೋಡ್ರಿ ಸ್ಟಡಿ ಒಂದ್ ಕಂಡಕ್ಟ್ ಮಾಡಿದ್ದಾರೆ ಇವರು. ಏನಪ್ಪ ಅಂದ್ರೆ February 1 to March 7 ಮಧ್ಯೆ, ಅದೇನಪ್ಪ ಅಂದ್ರೆ 2022 ಈ ಸ್ಟಡಿನ ಕಂಡಕ್ಟ್ ಮಾಡಿದ್ದಾರೆ. ಯಾರಂದ್ರೆ ಜೀನಿಯಸ್ ಕನ್ಸಲ್ಟೆಂಟ್ ಇಂಡಿಯಾದವರು ಇದನ್ನ ಮಾಡಿದ್ದಾರೆ. ಅದರಲ್ಲಿ ಏನಪ್ಪ ಅಂದ್ರೆ 1113 ಎಂಪ್ಲಾಯರ್ಸ್ ಗೆ ಸರ್ವೆ ಮಾಡಿದಾಗ 60% ಎಂಪ್ಲಾಯರ್ಸ್ ಏನ್ ಹೇಳಿದಾರೆ ಅಂದ್ರೆ ಈ 4-day ವರ್ಕಿಂಗ್ ಕಲ್ಚರ್ ಅಲ್ಲಿ ಬಿಲೀವ್ ಮಾಡಿದ್ದಾರೆ. ಮತ್ತೆ ಏನ್ ಮಾಡಿದಾರೆ ಅಂದ್ರೆ ಅವ್ರ ಎಂಪ್ಲಾಯೀಸ್ ಏನಿದ್ದಾರೆ ಅಂದ್ರೆ ಅವ್ರ ಕೆಲ್ಸಕಾರ ಏನಿದ್ದಾರೆ ಅವ್ರ ಪ್ರೊಡಕ್ಟಿವಿಟಿ ಮತ್ತೆ ವೆಲ್ ಬೀಯಿಂಗ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಅವ್ರ ಇಂಟ್ರೆಸ್ಟ್ ಕೂಡ ತೋರಿಸಿದ್ದಾರೆ. ಸೊ ನೋಡ್ರಿ 1113 ಇವ್ರೇನಪ್ಪ ಅಂದ್ರೆ ಎಂಪ್ಲಾಯರ್ಸ್ ಅಂದ್ರೆ ಕೆಲಸ ಕೊಡೋರು ಕೆಲಸ ಮಾಡೋರಲ್ಲ. ಅದಾದ್ಮೇಲೆ ನೋಡ್ರಿ ಈ ಟ್ರೆಂಡ್ ಅನ್ನ ನೋಡ್ಕೊಂಡು ಏನಪ್ಪ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಈಗ ಹೊಸ ಗೈಡ್ಲೈನ್ಸ್ ಅನ್ನ ಬಿಡ್ತಿದೆ. ಏನಪ್ಪ ಅಂದ್ರೆ ಲೇಬರ್ ಕೋಡ್ಸ್ಗೋಸ್ಕರ ಇಲ್ಲಿ ಏನ್ ಹೇಳುತ್ತಂದ್ರೆ ಫ್ಲೆಕ್ಸಿಬಲ್ 4-day ವರ್ಕ್ ಇರಬೇಕು. ಅಂದ್ರೆ ನೀವು ಯಾವ್ದಾದ್ರು 4 ದಿನ ಕೆಲಸ ಮಾಡಬಹುದು, ವಾರದಲ್ಲಿ ಇದೇ 4 ದಿನ ನೀವು ಕೆಲಸ ಮಾಡಂತ ಹೇಳಂಗಿಲ್ಲ, ಒಟ್ಟು ವಾರದಲ್ಲಿ 4 ದಿನ ಕೆಲಸ ಮಾಡಬೇಕು. ಆಮೇಲೆ 4-day ವರ್ಕ್ ಇರುತ್ತಲ್ಲ ಅದರಲ್ಲಿ ಮಿನಿಮಮ್ ನೀವು ಎಷ್ಟು ಗಂಟೆ ಕೆಲಸ ಮಾಡ್ಬೇಕಪ್ಪ ಅಂದ್ರೆ ಮಿನಿಮಮ್ 48 ಗಂಟೆ ಪ್ರತಿ ವಾರಕ್ಕೆ ನೀವು ಕೆಲಸಗಳನ್ನ ಮಾಡಬೇಕು. ಅಂದ್ರೆ ನೀವು 4 ದಿನ ಕೆಲಸ ಮಾಡ್ರಿ, ಬಟ್ ಏನಪ್ಪ ಅಂದ್ರೆ ಮಿನಿಮಮ್ 48 ಗಂಟೆ ಕೆಲಸ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಪ್ರತಿದಿನ ನೀವು ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ಬೇಕಂದ್ರೆ 12 ಗಂಟೆಗಳ ಕಾಲ ಕೆಲಸ ಮಾಡ್ಬೇಕಾಗತ್ತೆ. ಅಂದ್ರೆ ಬೆಳಗ್ಗೆ 8 ಗಂಟೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 8 ಗಂಟೆ ಕೆಲಸ ಮುಗಿಯುತ್ತೆ, ಬೆಳಗ್ಗೆ 10 ಗಂಟೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 10 ಗಂಟೆಗೆ ಕೆಲಸ ಮುಗಿಯುತ್ತೆ. ಆಮೇಲೆ ನೋಡ್ರಿ ಈ ಹೊಸ ರೆಗ್ಯುಲೇಷನ್ ಏನ್ ಹೇಳ್ತಿದ್ದಲ್ಲ, ಈ ಪ್ರತಿ ದಿನಕ್ಕೆ 12 ಗಂಟೆ ಕೆಲಸ ಮಾಡಿ ಅಂತ ಹೇಳಿ, ಇದರಿಂದ ಏನಪ್ಪ ಅಂದ್ರೆ ಯಾವುದೇ ತರನಂತ ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಆಗಲ್ಲ. ಆಮೇಲೆ ಏನಂದ್ರೆ ಏನ್ ವರ್ಕ್ ಮಾಡ್ತಾರಲ್ಲ ಆ ವರ್ಕ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಔಟ್ಪುಟ್ ಅನ್ನ ಜಾಸ್ತಿ ಮಾಡಕ್ಕಾಗಲ್ಲ. ಸೊ ನೋಡ್ರಿ
ಈ 4-day ವರ್ಕಿಂಗ್ ಕಲ್ಚರ್ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ ನಮ್ಗೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು, ಜೊತೆಗೆ ಏನಪ್ಪಾ ಅಂದ್ರೆ ಔಟ್ಪುಟ್ ಏನ್ ಬರುತ್ತಲ್ಲ ಅದು ಕೂಡ ಚೆನ್ನಾಗಿ ಬರ್ಬೇಕಂತ. ಬಟ್ ಪ್ರತಿದಿನ 12 ಗಂಟೆ ಅಂತಂದ್ರೆ ಯಾರಿಗೂ ಕೂಡ ಅಷ್ಟು ಔಟ್ಪುಟ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಏನ್ ಹೇಳ್ತಾರಪ್ಪ ಅಂದ್ರೆ ಇದರಿಂದ ಏನಾಗತ್ತಂದ್ರೆ ಎಂಪ್ಲಾಯ್ ಯಾರೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಅವ್ರದೇನಪ್ಪ ಅಂದ್ರೆ ಸರ್ಟನ್ ಟೈಮ್ ವರೆಗೂ ಅವ್ರಿಗೆ ಒಂದು ಕಾನ್ಸಂಟ್ರೇಷನ್ ಇರುತ್ತೆ, ಅಥವಾ ಅವ್ರಿಗೆ ಏನಂದ್ರೆ ಒಂದು ಇಚ್ಛೆ ಇರುತ್ತೆ ಇಷ್ಟು ನಾನು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತೀನಿ ಅಂತ. ಸೊ ಪ್ರತಿದಿನ ಅಷ್ಟರಲ್ಲಿ ಅವ್ರು ಕೆಲಸ ಮಾಡಿದ್ರೆ ಚೆನ್ನಾಗಿ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಬಟ್ ಒಂದ್ಸರಿ ಆ ಟೈಮ್ ಅನ್ನ ದಾಟ್ ಹೋಗ್ಬಿಟ್ರೆ ನಿಮ್ಗೇನ್ ಪ್ರೊಡಕ್ಟಿವಿಟಿ ವರ್ಕ್ ಬರ್ಬೇಕಲ್ಲ, ಉತ್ಸುಕತೆಯಿಂದ ಅವ್ರೇನ್ ಕೆಲಸ ಮಾಡ್ತಾರಲ್ಲ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಕೋಡ್ಸ್ ಏನ್ ಬರುತ್ತಲ್ಲ, ಈ ಕೋಡ್ಸ್ ಏನಪ್ಪಾ ಅಂದ್ರೆ ಯಾವ ಎಂಪ್ಲಾಯ್ಸಿ ಆಗ್ಲಿ ಆಗ್ಲಿ ಎಂಪ್ಲಾಯರ್ ಆಗ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ರೆಸಿಸ್ಟೆನ್ಸ್ ಗೊತ್ತಾಗ್ಬಿಟ್ಟಿದೆ, ಎಂಪ್ಲಾಯರ್ಗೆ ಎಂಪ್ಲಾಯ್ಸ್ಗೆ ಏನ್ ರೆಸಿಸ್ಟೆನ್ಸ್ ಅಪ್ಪ ಅಂದ್ರೆ. ಸೊ ನೋಡ್ರಿ ಎಂಪ್ಲಾಯರ್ ಏನಂತ ಕನ್ಸಿಡರ್ ಮಾಡ್ತಿದಾರಂದ್ರೆ ಈಗ 12 ಅವರ್ ಪ್ರತಿದಿನ ಕೆಲಸ ಮಾಡಿದ್ರು, 4 ದಿನ ಕೆಲಸ ಮಾಡಿದ್ರು, ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ಲಿಲ್ಲ, ಔಟ್ಪುಟ್ ಜಾಸ್ತಿ ಆಗ್ಲಿಲ್ಲ, ಬಟ್ 48 ಗಂಟೆನೆ ಕೆಲಸ ಮಾಡಿದ್ರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ಕಂಪ್ನಿ 100 ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಿತ್ತು 5 ದಿನ ಕೆಲಸ ಮಾಡಿ, ಅದೇ ನೀವು 4 ದಿನ ಕೆಲಸ ಮಾಡಿ ಅವ್ರು ಬರೀ 85 ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ 15 ಯೂನಿಟ್ ಲಾಸ್ ಆಯ್ತು, ಜೊತೆಗೆ ಎಕ್ಸ್ಟ್ರಾ 3 ದಿನ ಹಾಲಿಡೇ ಬೇರೆ ಕೊಡಬೇಕು. ಅದಕ್ಕೋಸ್ಕರ ಅವ್ರೇನ್ ಅಡಾಪ್ಟ್ ಮಾಡ್ಕೋತಾರಪ್ಪ ಅಂದ್ರೆ ಈ 4-day ವರ್ಕಿಂಗ್ ಕಲ್ಚರ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳಲ್ಲ. ಆಮೇಲೆ ಎಂಪ್ಲಾಯೀಸ್ಗೆ ಅಂದ್ರೆ ಯಾರೆಲ್ಲ ಕೆಲಸಗಾರ ಇದಾರಲ್ಲ, ಪ್ರತಿದಿನ 12 ಗಂಟೆ ಕೆಲಸ ಮಾಡೋದು ಅವ್ರಿಗೂ ಹೆಡ್ಡೇಕ್ ಅನ್ಸುತ್ತೆ. ಯಾಕಂದ್ರೆ ಅವರ ಏನು ಉತ್ಸುಕತೆ ಇರುತ್ತೆ ಕೆಲಸದಲ್ಲಿ ಅದೇನಾಗಿರುತ್ತಪ್ಪ ಅಂದ್ರೆ ಆಲ್ರೆಡಿ ಅವರ ಎನರ್ಜಿ ಲಾಸ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಯಾವ ತರನಾಗಿ ನಾವು ಇದನ್ನ ಮಾಡ್ಬೋದಪ್ಪ ಅಂದ್ರೆ, ಸೊ ನೋಡ್ರಿ 4-day ವರ್ಕಿಂಗ್ ಕಲ್ಚರ್ ಇಟ್ಟರು ಕೂಡ ನೀವ್ ಏನ್ ಮಾಡ್ಬೇಕಂದ್ರೆ ಸ್ಟೇಬಲ್ ವರ್ಕಿಂಗ್ ಅವರ್ ಇಡ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವು ಪ್ರತಿದಿನ 10 ಅವರ್ ಕೆಲಸ ಮಾಡ್ತಿದ್ರಿ 5 ದಿನಕ್ಕಂದ್ರೆ 10 ಅವರ್ನೇ ಇಡ್ರಿ 4 ದಿನಕ್ಕೆ ಮಾಡ್ರಿ, ಅವಾಗ ಏನಾಗುತ್ತಪ್ಪ ಅಂದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಉತ್ಪಾದಕತೆ ಏನಿದೆಯಲ್ಲ ಅದು ಜಾಸ್ತಿ ಆಗುತ್ತೆ. ಅದನ್ನ ಬಿಟ್ಟು ನೀವು 4 ದಿನಕ್ಕೆ ಮತ್ತೆ 2 ಅವರ್ ಜಾಸ್ತಿ ಮಾಡಿದ್ರೆ ಅಲ್ಲಿ ನಿಮ್ಮ ಪ್ರೊಡಕ್ಟಿವಿಟಿ ಬರಲ್ಲ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಸೊ ಹಾಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ಬೇಕಾದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ವರ್ಕಿಂಗ್ ಅವರ್ಸ್ ಅನ್ನ ಕಮ್ಮಿ ಮಾಡ್ಬೇಕು, ವರ್ಕಿಂಗ್ ಡೇಸ್ ಅನ್ನ ಕಮ್ಮಿ ಮಾಡ್ಬೇಕು, ಅವಾಗ ಮಾತ್ರ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಈಗ ನೋಡ್ರಿ 4 ದಿನ ಏನು ಕೆಲಸ ಮಾಡ್ತಾರಲ್ಲ, ಇದರಿಂದ ಏನಪ್ಪಾ ಅಂದ್ರೆ ಎಂಪ್ಲಾಯಿಸಿ ಮತ್ತೆ ಎಂಪ್ಲಾಯರ್ ಇಬ್ಬರದ್ದು ಏನಪ್ಪಾ ಅಂದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಮತ್ತೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಐಲ್ಯಾಂಡ್ ದೇಶದ ಎಕ್ಸಾಂಪಲ್ ಅನ್ನ ಕೊಡ್ತಿದ್ದಾರೆ. ಸೊ ನೋಡ್ರಿ ಐಲ್ಯಾಂಡ್ ದೇಶದಲ್ಲಿ ಏನಪ್ಪಾ ಅಂದ್ರೆ 86% ಎಂಪ್ಲಾಯೀಸ್ ಏನಿದಾರಲ್ಲ ಅವ್ರೇನಪ್ಪಾ ಅಂದ್ರೆ 4 ದಿನ ಮಾತ್ರ ಕೆಲಸ ಮಾಡ್ತಾರೆ, ಇದರಿಂದ ಅವ್ರ ಪ್ರೊಡಕ್ಟಿವಿಟಿ ಏನಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಆ ತರನಾಗ ಏನಪ್ಪಾ ಅಂದ್ರೆ ನಾವು ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಬಟ್ ಏನಂದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಟೈಮ್ ಅನ್ನ ಕಮ್ಮಿ ಮಾಡ್ಬೇಕು, ಆಮೇಲೆ ಪ್ರತಿದಿನ ಎಷ್ಟು ಗಂಟೆ ಕಾಲ ಕೆಲಸ ಮಾಡ್ತೀವಲ್ಲ ಅದನ್ನ ಸ್ಟೇಬಲ್ ಆಗಿಟ್ಟಾಗ ಮಾತ್ರ ಏನಪ್ಪಾ ಅಂದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಹಾಗಾಗಿ ಹೊಸದಾಗಿ ಬಂದಿರುವಂತಹ ಕಾನೂನುಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಅವ್ರು ಏನ್ ಮಾಡ್ಬೇಕಂದ್ರೆ ಈಗೇನು 12 ಅವರ್ಸ್ ಪರ್ ಡೇ ಐತ್ಲ ಅದನ್ನ 10 ಅವರ್ಸ್ ಅಥವಾ 8 ಅವರ್ಸ್ ಮಾಡಿದ್ರೆ ಉತ್ಪಾದಕತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ನಮ್ಮ ಆರ್ಟಿಕಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಬಂದು ಇಂಡಿಯಾಸ್ ಕ್ಲೈಮೇಟ್ ಇಂಪರೇಟಿವ್ಸ್, ಅಂದ್ರೆ ಈ ಕ್ಲೈಮೇಟ್ ಇಂದ ಭಾರತಕ್ಕೆ ಯಾವ್ಯಾವ ತರ ಹೊಡೆತ ಕೊಡುತ್ತೆ ಅಂತ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಇದನ್ನ ಬರೆದವ್ರು ಯಾರಪ್ಪ ಅಂದ್ರೆ ವಿನೋದ್ ತಾಮಸ್ ಅಂತ ಹೇಳಿ ಆರ್ಟಿಕಲ್ ನ ಬರೆದಿದ್ದಾರೆ. ಸೊ ನೋಡ್ರಿ ಏನ್ ಹೇಳ್ತಿದ್ದಾರೆ ಅಂದ್ರೆ COVID-19 ಬರಲಿಲ್ಲ ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ಇದೆಯಲ್ಲ ಇದೇನಾಕಿತ್ತಪ್ಪ ಅಂದ್ರೆ ಇಂಡಿಯಾಕ್ಕೆ ಡಿಸಾಸ್ಟರ್ ಆಗಿತ್ತು, ಅಂದ್ರೆ ದೊಡ್ಡ ಒಂದು ಹೊಡೆತ ಕೊಡ್ತಿತ್ತು ಅಂತ ಹೇಳ್ತಿದ್ದಾರೆ. ಯಾಕೆ COVID-19 ಬಂದ್ರಿಂದ ನಮ್ಮ ವೆದರ್ ಪ್ಯಾಟರ್ನ್ ಚೇಂಜ್ ಆಯ್ತು, ಆಮೇಲೆ ವಾತಾವರಣದಲ್ಲಿ ಬದಲಾವಣೆ ಆಗಿದ್ರಿಂದ ಏನಪ್ಪಾ ಅಂದ್ರೆ ನಮಗೆ ಕ್ಲೈಮೇಟ್ ಚೇಂಜ್ ಇಂದು ಅಷ್ಟು ಎಫೆಕ್ಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಹೀಟ್ ವೇವ್ಸ್ ಇದಾವಲ್ಲ ಎಲ್ಲೆಲ್ಲಿ ಎಫೆಕ್ಟ್ ಆಗಿದೆಯಪ್ಪ ಅಂದ್ರೆ ರಾಜಸ್ಥಾನ, ಉತ್ತರ ಪ್ರದೇಶ್, ಗುಜರಾತ್, ಡೆಲ್ಲಿ ಈ ವರ್ಷದಲ್ಲಿ ಆಗಿದ್ದೆಲ್ಲ, ಜೊತೆಗೆ ಟಾರೆನ್ಷಿಯಲ್ ಡೌನ್ಫೋರ್ ಸೌತ್ ಇಂಡಿಯಾದಲ್ಲಿ ಆದಂಗೆ, ಮತ್ತೆ ಸೈಕ್ಲೋನ್ಸ್ ಬಂತಲ್ಲ ಆಂಫಾನ್ ಮತ್ತೆ ಬ್ಯಾಟ್ರೆಡ್ ವೆಸ್ಟ್ ಬೆಂಗಾಲ್ ಅಲ್ಲಿ, ಇದರಿಂದ ಏನಪ್ಪಾ ಅಂದ್ರೆ ಮ್ಯಾನ್ ಮೇಡ್ ಕ್ಲೈಮೇಟ್ ಚೇಂಜ್ ಗೆ ಉದಾಹರಣೆಗಳಾಗಿದೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಬೇರೆ ಎಲ್ಲಿ ನೋಡ್ದಂಗೆ ಏನಪ್ಪಾ ಅಂದ್ರೆ ಇಂಡಿಯಾದಲ್ಲೂ ಕೂಡ ಏನಪ್ಪಾ ಅಂದ್ರೆ ಕ್ಲೈಮೇಟ್ ಚೇಂಜ್ ಎಫೆಕ್ಟ್ಸ್ ಕಾಣಿಸ್ತಾ ಇದೆ, ವಾತಾವರಣದ ಬದಲಾವಣೆ ಕಾಣಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ 1950ರ ಲೆವೆಲ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ನಾವು ಇಂಡಿಯನ್ ಓಷನ್ ಟೆಂಪರೇಚರ್ ಎಷ್ಟು ರೈಸ್ ಆಗಿದೆ ಅಪ್ಪ ಅಂದ್ರೆ 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗಿದೆ, 1 ಡಿಗ್ರಿ ಸೆಲ್ಸಿಯಸ್ ಮೇಲೆ ರೈಸ್ ಆಗಿದೆ. ಭಾರತದ ಸಮುದ್ರದ ನೀರು ಏನಿದೆಲ್ಲ 1 ಡಿಗ್ರಿ ಸೆಲ್ಸಿಯಸ್ ಮೇಲೆ ರೈಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದರಿಂದ ನಮಗೆ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಕ್ಲೈಮೇಟ್ ಮೈಗ್ರೇಷನ್ ಒಳಗೆ ನೋಡೋದಾದ್ರೆ ಇಂಡಿಯಾ ಏನಪ್ಪಾ ಅಂದ್ರೆ 4ನೇ ಅತಿ ವರ್ಸ್ಟ್ ಹೀಟ್ ಕಂಟ್ರಿ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಹೀಟ್ ವೇವ್ಸ್ ಇಂದ ನಮ್ಮ ದೇಶದಲ್ಲಿ ಎಷ್ಟು ಜನ ತೀರ್ಕೊಂಡಿದ್ದಾರೆ ಅಂದ್ರೆ 17,000 ಜನ ತೀರ್ಕೊಂಡಿದ್ದಾರೆ. 1970ರಿಂದ 17,000 ಜನ ತೀರ್ಕೊಂಡಿದ್ದಾರೆ. ಇದರಿಂದ ಎಸ್ಟಿಮೇಟೆಡ್ ಲೇಬರ್ ಲಾಸ್ ಎಷ್ಟಾಗತ್ತಪ್ಪ ಅಂದ್ರೆ 1.64 ಲ್ಯಾಕ್ ಆನ್ವಲಿ, ಅಂದ್ರೆ ಪ್ರತಿದಿನ ಪ್ರತಿ ವರ್ಷ ಏನಪ್ಪ ಅಂದ್ರೆ 1.6
ಆರು ಲಕ್ಷ ಕೋಟಿ ನಮ್ಗೆ ಲಾಸ್ ಆಗುತ್ತೆ. ಯಾವ್ದಕ್ಕೋಸ್ಕರ ಅಂದ್ರೆ ಲೇಬರ್ ಲಾಸ್ ಆಗುತ್ತೆ. ಈ ಎಕ್ಸ್ಟ್ರೀಮ್ ಹೀಟ್ ವೇವ್ಸ್ ಅಲ್ಲಿ ಕೆಲಸ ಮಾಡಕ್ಕಾಗಲ್ಲ, ಏನ್ ಪ್ರೊಡಕ್ಟಿವಿಟಿ ಟೈಮ್ ಇರುತ್ತಲ್ಲ ಅದನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ರೆಸ್ಟ್ ಪೀರಿಯಡ್ ಆಗಿ ಕಳೀತೀವಿ. ಇದರಿಂದ ನಮಗೆ ಎಷ್ಟು ಲಾಸ್ ಆಗುತ್ತೆ ಅಂದ್ರೆ ಪ್ರೊಡಕ್ಟಿವಿಟಿಗೆ 1.6 lakh crore ಲಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಇಂಡಿಯಾ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೆ ಎರಡು ಅಪ್ರೋಚ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಯಾವ ತರ ಎರಡು ಅಪ್ರೋಚ್ ಅನ್ನ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಕ್ಲೈಮೇಟ್ ಇಂಪ್ಯಾಕ್ಟ್ಸ್ ಏನಾಗ್ಲಿ ಅದನ್ನ ನಾವು ತಡೆಹಿಡಿಯುವಂತ ಶಕ್ತಿ ಇರಬೇಕು, ಅಥವಾ ಅದನ್ನ ಸಸ್ಟೈನ್ ಮಾಡುವಂತ ಶಕ್ತಿ ಇರುವಂತ ಬಿಲ್ಡಿಂಗ್ಸ್ ಆಗ್ಲಿ ಅಥವಾ ಬೇರೆ ವೆದರ್ ಪ್ಯಾಟರ್ನ್ ಆಗ್ಲಿ ಅಥವಾ ಕ್ರಾಪ್ಸ್ ಅನ್ನ ನಾವು ಬಿಲ್ಡ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಎರಡನೇ ಸ್ಟೆಪ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ನೆಕ್ಸ್ಟ್ ಈಗಿರುವಂತ ವಾತಾವರಣ ಇನ್ನೂ ವರ್ಸ್ಟ್ ಆಗಲ್ಲಂಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಕಾಳಜಿ ಮಾಡ್ಬೇಕು. ಅಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಈಗಿರೋ ವಾತಾವರಣಕ್ಕೆ ತಕ್ಕದಂತ ಬೆಳೆಗಳನ್ನ ಬೆಳೆಯೋದಾಗ್ಲಿ ಅಥವಾ ಬಿಲ್ಡಿಂಗ್ಸ್ ನ ಕಟ್ಟೋದಾಗ್ಲಿ ವರ್ಕಿಂಗ್ ಕಲ್ಚರ್ ನ ಅಡಾಪ್ಟ್ ಮಾಡ್ಕೋಬೇಕು. ಎರಡನೇದಾಗಿ ಏನಪ್ಪಾ ಅಂದ್ರೆ ಈ ವಾತಾವರಣ ಇನ್ನೂ ಆಗದಂಗೆ ನಾವೇನ್ ಮಾಡ್ಬೇಕಂದ್ರೆ ಕಾಳಜಿಯನ್ನ ವಹಿಸ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಹೀಟ್ ವೇವ್ಸ್ ಇದಾವಲ್ಲ ಇದೇನಪ್ಪಾ ಅಂದ್ರೆ ಆಲ್ಮೋಸ್ಟ್ ನಾರ್ತ್ ಇಂಡಿಯಾ ಪೂರ್ತಿ ಹರಡ್ಕೊಂಡಿದೆ ಅಂತ ನಿಮಗೆ ಗೊತ್ತು. ಈ ಹೀಟ್ ವೇವ್ಸ್ ಯಾವಾಗ ಜಾಸ್ತಿ ಆಯ್ತಪ್ಪ ಅಂದ್ರೆ ಈ ಡಿಫಾರೆಸ್ಟೇಷನ್ ಮತ್ತೆ ಲ್ಯಾಂಡ್ ಡಿಗ್ರೇಡೇಷನ್ ಇಂದ ಇದೇನಾಯ್ತಪ್ಪ ಅಂದ್ರೆ ಇನ್ನೂ ವರ್ಸ್ಟ್ ಆಯ್ತು ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಕೆಲವೊಂದ್ ಕಡೆ ಫಾರೆಸ್ಟ್ ಫೈರ್ ಕೂಡ ಆಯ್ತು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅಗ್ರಿಕಲ್ಚರ್ ಇದೆಯಲ್ಲ ಇದೇನಪ್ಪ ಅಂದ್ರೆ ವಾಟರ್ ಇಂಟೆನ್ಸಿವ್ ಆಗಿರೋದ್ರಿಂದ ಹೀಟ್ ವೇವ್ಸ್ ಆದಾಗ ಏನಾಗತ್ತಪ್ಪ ಅಂದ್ರೆ ನೀವ್ ಎಷ್ಟೇ ನೀರ್ ಹಾಯಿಸಿದ್ರು ಕೂಡ ಅಥವಾ ನೀವ್ ಎಷ್ಟೇ ಅದಕ್ಕೆ ನೀರು ಉಣಿಸಿದ್ರು ಕೂಡ ಏನಾಗತ್ತಪ್ಪ ಅಂದ್ರೆ ಬೇಗ ಆವಿ ಆಗೋದ್ರಿಂದ ಅಗ್ರಿಕಲ್ಚರ್ ನಮಗೆ ಪ್ರಾಕ್ಟೀಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಇದು ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈ ಹೀಟ್ ವೇವ್ಸ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಇಂದ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ರೈತರಿಗೆ ಹೆಲ್ಪ್ ಮಾಡ್ಬೇಕು. ಯಾವ ತರ ಹೆಲ್ಪ್ ಮಾಡ್ಬೇಕಂದ್ರೆ ಫೈನಾನ್ಶಿಯಲ್ ಹೆಲ್ಪ್ ಮಾಡ್ಬೇಕು ಮತ್ತೆ ಅವ್ರಿಗೆ ಗಿಡ ಮತ್ತೆ ಮರಗಳನ್ನ ಬೆಳೆಸಕ್ ಕೂಡ ಹೆಲ್ಪ್ ಮಾಡ್ಬೇಕು. ಯಾವ ತರ ಅಂತ ಅಂದ್ರೆ ನೋಡ್ರಿ ಈಗ ನಾವು ರೈತರಿಗೆ ಫೈನಾನ್ಶಿಯಲ್ ಟ್ರಾನ್ಸ್ಫರ್ ಮಾಡೋದ್ರಿಂದ ಅಥವಾ ಅಮೌಂಟ್ ಅನ್ನ ಕೊಡೋದ್ರಿಂದ ಅವ್ರ ಏನ್ ಮಾಡ್ಬೋದು ಅಂದ್ರೆ ಡ್ರಿಪ್ ಇರಿಗೇಷನ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಈ ಡ್ರಿಪ್ ಇರಿಗೇಷನ್ ಏನಿದೆಯಲ್ಲ ಇದರಿಂದ ಏನಪ್ಪಾ ಅಂದ್ರೆ ಜಾಸ್ತಿ ವಾಟರ್ ಕೂಡ ಖರ್ಚಾಗಲ್ಲ ಮತ್ತೆ ಬೆಳೆಗಳಿಗೆ ಏನು ಎಷ್ಟು ನೀರ್ ಬೇಕಲ್ಲ ಅಷ್ಟು ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇನ್ಸೂರೆನ್ಸ್ ಸ್ಕೀಮ್ ಕೂಡ ಸ್ಟಾರ್ಟ್ ಮಾಡ್ಬೇಕು. ಇದರಿಂದ ಏನಂದ್ರೆ ಯಾವ್ಯಾವ ಇಂಡಸ್ಟ್ರಿ ಹೀಟ್ ವೇವ್ಸ್ ಇಂದ ಅಥವಾ ಹೀಟ್ ವೇವ್ಸ್ ಇಂದ ಎಫೆಕ್ಟ್ ಆಗಿದ್ದಾವೆ, ಆಮೇಲೆ ಕನ್ಸ್ಟ್ರಕ್ಷನ್ ಸೆಕ್ಟರ್ ಹೀಟ್ ವೇವ್ಸ್ ಇಂದ ಎಫೆಕ್ಟ್ ಆಗಿದ್ದಾವೆ ಮತ್ತೆ ಅಗ್ರಿಕಲ್ಚರ್ ಸೆಕ್ಟರ್ ಹೀಟ್ ವೇವ್ಸ್ ಇಂದ ಎಫೆಕ್ಟ್ ಆಗಿದೆಲ್ಲ ಅವ್ರಿಗೆ ಇನ್ಸೂರೆನ್ಸ್ ಅನ್ನ ಕೊಡ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಆತರ ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವೀಗೇನ್ ಬೆಳೆಗಳನ್ನ ಬೆಳಿತೀವಲ್ಲ ಅದು ಡೈವರ್ಸಿಫಿಕೇಶನ್ ಆಗ್ಬೇಕು. ಅಂದ್ರೆ ನಾವು ಒಂದೇ ಹೊಲದಲ್ಲಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ತರನ ಅಂತ ಕ್ರಾಪ್ಸ್ ಅನ್ನ ಬೆಳಿಬೇಕು, ಒಂದೇ ತರದ ಅಂತ ಬೆಳೆಗಳನ್ನ ಬೆಳಿಬಾರ್ದು. ಇದರಿಂದ ಏನಪ್ಪಾ ಅಂದ್ರೆ ನಮಗೆ ಜಾಸ್ತಿ ಫುಡ್ ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈಗ ಏನಾಗ್ತಿದೆಯಪ್ಪ ಅಂದ್ರೆ ಫ್ಲಡ್ಸು ಮತ್ತೆ ಸ್ಟ್ರೋಮ್ಸ್. ಫ್ಲಡ್ಸ್ ಅಂದ್ರೆ ಪ್ರವಾಹ ಮತ್ತೆ ಸ್ಟ್ರೋಮ್ಸ್, ಮಳೆಗಳು ಯಾವ್ದ್ರಿಂದ ಜಾಸ್ತಿ ಆಗ್ತಿದ್ಯಪ್ಪ ಅಂದ್ರೆ ಸಿ ಇನ್ಗ್ರೆಸ್ ಅಂದ್ರೆ ಸಮುದ್ರ ಏನ್ ಮಾಡ್ತಿದ್ದಾನೆ ಹೆಚ್ಚೆಚ್ಚು ಒಳಗಡೆ ಬರ್ತಿದೆ ಮತ್ತೆ ಕೋಸ್ಟ್ ಲೈನ್ ಏನಾಗ್ತಿದ್ಯಲ್ಲ ಎರೋಜನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಸದರ್ನ್ ಸ್ಟೇಟ್ಸ್ ಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಡ್ರೈನೇಜ್ ಲೊಕೇಶನ್ಸ್ ಮೇಲೆ ನೀವು ಮನೆಗಳನ್ನ ಕಟ್ಟೋದನ್ನ ನಿಲ್ಲಿಸಬೇಕು. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ ಸ್ಟ್ರಾಂಗರ್ ಗೈಡ್ ಲೈನ್ಸ್ ಅನ್ನ ಇಶ್ಯೂ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ ಈ ಮ್ಯಾಪ್ ಮಾಡ್ಬೇಕು ನೀವು ಯಾವ್ದಪ್ಪ ಅಂದ್ರೆ ಯಾವ್ದಾವ್ದು ಫ್ಲಡ್ ರಿಸ್ಕ್ ಜೋನ್ಸ್ ಇದೆ ಅಂತೇಳಿ ಒಂದು ಮ್ಯಾಪ್ ಮಾಡಿ ಆ ರೀಸನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಯಾವ್ದೇ ತರನ ಅಂತ ಬಿಲ್ಡಿಂಗ್ಸ್ ಅನ್ನ ನೀವು ಕಟ್ಬಾರ್ದು ಅಂತ ಹೇಳ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ಯಾವ್ದೇ ತರನ ಅಂತ ಕನ್ಸ್ಟ್ರಕ್ಷನ್ ಮಾಡೋದಿದ್ರು, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕಮರ್ಷಿಯಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದಿದ್ರು ನೀವು ಅಲ್ಲೇನ್ ಮಾಡ್ಬೇಕಂದ್ರೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ತಗೋಬೇಕು. ಅವಾಗ ಮಾತ್ರ ನಿಮ್ಗೆ ಏನಂದ್ರೆ ಏನಾಗ್ತಿದೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವ್ದಕ್ ನೋಡ್ರಿ ಕಮರ್ಷಿಯಲ್ ಪ್ರೊಜೆಕ್ಟ್ ಅನ್ನ ನೀವು ಅಪ್ರೂವಲ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ತಗೋಬೇಕಂತ ಅವರು ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ನೋಡ್ರಿ ಕೇರಳದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಈ ಫ್ಲಡ್ ರೆಸಿಸ್ಟೆಂಟ್ ಹೌಸಸ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಕಂಬಗಳ ಮೇಲೆ. ಯಾವ ತರ ಅಪ್ಪ ಅಂದ್ರೆ ಈ ನೋಡ್ರಿ ಕೆಳಗಡೆ ಕಂಬಗಳಿರುತ್ತೆ, ಮೇಲ್ಗಡೆ ಮನೆ ಕಟ್ಟಿರ್ತಾರೆ, ಆ ತರನಾಗಿ ಮನೆಗಳನ್ನ ಕಟ್ಬಹುದು. ಜೊತೆಗೆ ನೀವೇನಪ್ಪ ಅಂದ್ರೆ ರೌಂಡ್ ಶೇಪ್ಡ್ ಹೌಸಸ್ ಅನ್ನ ಕಟ್ಬಹುದು. ಇದರಿಂದ ಏನಾಗತ್ತಂದ್ರೆ ನಿಮಗೆ ಏನ್ ಏರ್ ಇರುತ್ತಲ್ಲ ಅದು ಡೈವರ್ಟ್ ಆಗೋದ್ರಿಂದ ನಿಮ್ಗೆ ಏರೋಡೈನಾಮಿಕ್ಸ್ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೀವು ರೂಫ್ ಮೇಲೆ ಸ್ಲೋಪ್ಸ್ ಅನ್ನ ಕಟ್ಟೋದ್ರಿಂದ ನಿಮ್ಮ ಮನೆಗೆ ಏನ್ ಗಾಳಿ ಬಂದು ಹೊಡೆಯುತ್ತಲ್ಲ ಅದು ಕೂಡ ಏನಪ್ಪ ಅಂದ್ರೆ ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಅಂತ ಹೇಳ್ತಿದ್ದಾರೆ. ಇದಷ್ಟೇ ಅಲ್ಲದೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲೈಮೇಟ್ ಚೇಂಜ್ ಅನ್ನ ಮಾಡ್ಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಅಡಾಪ್ಷನ್ ಅನ್ನ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೀ ಲೆವೆಲ್ ಟೆಂಪರೇಚರ್ ಇದೆಯಲ್ಲ ಮತ್ತೆ ಇದು ಜಾಸ್ತಿ ಆಗ್ತಾರೆ ನೋಡ್ಕೋಬೇಕು. ಜೊತೆಗೆ ನೋಡ್ರಿ ಲೀಡಿಂಗ್ ಎಮಿಟರ್ ಯಾರಿದ್ದಾರೆ ಅಂದ್ರೆ ಈಗ ಇಂಡಿಯಾನು ಕೂಡ ಇದ್ರ ಬಗ್ಗೆ ಕನ್ಸರ್ನ್ ಅನ್ನ ತೋರ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಂಡಿಯಾ ಏನ್ ಮಾಡ್ಬೇಕಪ್ಪ ಅಂದ್ರೆ ಫೊಸೈಲ್ ಫ್ಯೂಯಲ್ಸ್ ಇಂದ ನಾವೇನ್ ಎನರ್ಜಿನ ಉತ್ಪಾದಿಸ್ತಿದೀವಿ, ಎಸ್ಪೆಷಲಿ ಯಾವ್ದಕ್ಕಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಇರಲಿ, ನಮ್ಮ ಮೋಟರ್ ಬೈಕ್ಸ್ ಇರಲಿ, ಅಥವಾ ವೆಹಿಕಲ್ಸ್ ಗೆ ನಾವೇನ್ ಫೊಸೈಲ್ ಫ್ಯೂಯಲ್ಸ್ ಅನ್ನ ಯೂಸ್ ಮಾಡಿ ಏನ್ ರನ್ ಮಾಡ್ತಿದ್ವಲ್ಲ ಅದು ಕಮ್ಮಿ ಆಗ್ಬೇಕಂತ ಹೇಳ್ತಿದ್ದಾರೆ. ಸೊ ನಿಮಗೆ ಗೊತ್ತು ಇದು ಕ್ಲೈಮೇಟ್ ಮಿಟಿಗೇಷನ್ ಅನ್ನೋದೇನಪ್ಪ ಅಂದ್ರೆ ಪ್ಲೇನ್ಫುಲ್ ಪ್ರೊಸೆಸ್ ಮತ್ತೆ ಸ್ಲೋ ಇದೆ,
ಇದ್ಯಾಕೆ ಆಗ್ತಿದೆಯಪ್ಪ ಅಂದ್ರೆ ಯಾವುದೇ ತರನ ಅಂತ ರಾಜಕೀಯ ವೀಲ್ ಇಲ್ಲ ಅಥವಾ ಪೊಲಿಟಿಕಲ್ ವೀಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಂಡಿಯಾ ಏನಪ್ಪಾ ಅಂದ್ರೆ ಸ್ಲೋ ಪ್ರೋಗ್ರೆಷನ್ ಅನ್ನ ಮಾಡ್ತಿದೆ. ಅವ್ರೇನ್ ಮಾಡಿದ್ರು ಅಂದ್ರೆ ನೆಟ್ ಜೀರೋ ಎಮಿಷನ್ ಅನ್ನ ಯಾವಾಗ ಮಾಡ್ತೀವಿ ಅಂದ್ರೆ 2070 ಹೊತ್ತಿಗೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನೆಕ್ಸ್ಟ್ ಕ್ಲೈಮೇಟ್ ಆಕ್ಷನ್ ಏನ್ ತಗೋಬೇಕಂದ್ರೆ ನಾವು ಕಾಡುಗಳನ್ನ ರಕ್ಷಿಸಬೇಕು ಮತ್ತೆ ಅದನ್ನ ಬೆಳೆಸಬೇಕು ಅಂತ ಹೇಳ್ತಿದ್ದಾರೆ. ಸೊ ಈಗೇನ್ ರೆಗ್ಯುಲೇಷನ್ಸ್ ಬರುತ್ತಲ್ಲ ಅದನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೇಕು. ಮತ್ತೆ ನಾವೇನ್ ಮಾಡ್ಬೇಕಂದ್ರೆ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡೋದ್ ಕಮ್ಮಿ ಮಾಡಿ ಕಾಡುಗಳನ್ನ ಜಾಸ್ತಿ ಬೆಳೆಸಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದ್ರಿಂದ ಏನಾಗತ್ತಪ್ಪ ಅಂದ್ರೆ ಇಂಡಿಯಾ ಏನ್ ಗ್ಲಾಸ್ಕೋ ಡಿಕ್ಲರೇಷನ್ ಮಾಡಿದ್ಯಲ್ಲ 2021 ನಡೆದಂತ ಫಾರೆಸ್ಟ್ ಪ್ರೊಟೆಕ್ಷನ್ ಬಗ್ಗೆ, ಅದರಲ್ಲಿ ಹೆಚ್ಚಿನ ಮಾನ್ಯತೆ ಸಿಗುತ್ತೆ ಮತ್ತೆ ನಾವು ವರ್ಲ್ಡ್ ಲೀಡರ್ ಆಗ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಈ ಡ್ಯಾಮ್ ಅನ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೇಕು ಅಥವಾ ಅದನ್ನ ನೋಡ್ಕೋತಿರ್ಬೇಕು. ಯಾಕಂದ್ರೆ ಈ ಗ್ಲೇಷಿಯರ್ ಔಟ್ಸ್ಪರ್ಟ್ಸ್ ಮತ್ತೆ ಔಟ್ಬರ್ಡ್ಸ್ ಅಂದ್ರೆ ಏನ್ ಸಡನ್ ಆಗಿ ಮಳೆ ಆಗುತ್ತೆ ಗ್ಲೇಷಿಯರ್ ಔಟ್ಸ್ಪರ್ಟ್ಸ್ ಆಗುತ್ತೆ ಅಥವಾ ಫ್ಲಡ್ ಇಂದ ನಮಗೆ ಡ್ಯಾಮ್ಗಳು ಕಾಪಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಭಾರತದಲ್ಲಿ ಎಷ್ಟು ಡ್ಯಾಮ್ಗಳಿದಾವಪ್ಪ ಅಂದ್ರೆ 295 ಡ್ಯಾಮ್ಗಳಿವೆ. ಅದರಲ್ಲಿ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ 100 ಹಳೆಯ ಡ್ಯಾಮ್ಗಳು ನಮ್ಮ ಹತ್ರ ಇದೇ. ಅವನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ ರಿಪೇರಿ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಈ ಉತ್ತರಾಖಂಡದಲ್ಲಿ ಏನಪ್ಪಾ ಅಂದ್ರೆ ಈ ಲ್ಯಾಂಡ್ ಸ್ಲೈಡ್ಸ್ ಆಗುತ್ತಲ್ಲ, ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕಂದ್ರೆ ಈ ಡ್ಯಾಮ್ಗಳನ್ನ ಎಲ್ಲಿ ಕಟ್ಬಾರ್ದಪ್ಪ ಅಂದ್ರೆ ಸ್ಲೋಪ್ಸ್ ಮೇಲೆ ಕಟ್ಬಾರ್ದು. ಅಂದ್ರೆ ಈಗ ಗುಡ್ಡದ ಕೆಳಗಡೆ ಏನ್ ಈ ತರದ ಜಾಗ ಇರುತ್ತಲ್ಲ, ಸ್ಲೋಪ್ಸ್, ಇಲ್ಲಿ ನೀವೇನಪ್ಪ ಅಂದ್ರೆ ಡ್ಯಾಮ್ಗಳನ್ನ ಕಟ್ಬಾರ್ದು ಅಂತ ಹೇಳ್ತಿದ್ದಾರೆ. ಅದೇ ತರ ನೀವೇನಪ್ಪ ಅಂದ್ರೆ ಹಿಲ್ ಮೇಲೆ ಡೈನಾಮಿಟ್ ಇಟ್ಟು ಹೊಡೆದು ಸ್ಯಾಂಡ್ ಮೈನಿಂಗ್ ಮಾಡೋದಿರ್ಲಿ, ಕ್ವಾರಿಂಗ್ ಮಾಡೋದಿರ್ಲಿ, ಅದನ್ನು ಕೂಡ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಸದರ್ನ್ ಇಂಡಿಯಾದಲ್ಲಿ ಡ್ಯಾಮ್ಗಳು ಏನಪ್ಪಾ ಅಂದ್ರೆ ಮಾಡರೇಟ್ ಫ್ಲಡ್ಗಳನ್ನ ಕಂಟ್ರೋಲ್ ಮಾಡಬಹುದು, ಬಟ್ ನಿಮಗೆ ಮಾಡರೇಟ್ ಬಿಟ್ಟು ಎಕ್ಸ್ಟ್ರೀಮ್ ಫ್ಲಡ್ ಆದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇಯರ್ ರೌಂಡ್ ನಾವು ಡಾಟಾನ ತಗೊಂಡು ಡ್ರೈನೇಜ್ ಅನ್ನ ಅಥವಾ ಡ್ಯೂರಿಂಗ್ ಫ್ಲಡ್ಸ್ಕಿಂತ ಮುಂಚೆನೆ ನಾವು ವಾಟರ್ ಅನ್ನ ಹೊರಗೆ ಬಿಡೋದ್ರಿಂದ ನಮ್ಗೇನಂದ್ರೆ ಫ್ಲಡ್ ಅನ್ನ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಇಂಡಿಯಾಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೆ ಫಂಡ್ ಅನ್ನ ನಾವು ಎಷ್ಟು ರೈಸ್ ಮಾಡ್ಬೇಕಂದ್ರೆ 2.5% GDP ಅಷ್ಟು ರೈಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಕ್ಲೈಮೇಟ್ ಫೈನಾನ್ಸಿಗೆ ಏನಪ್ಪಾ ಅಂದ್ರೆ ಲಾರ್ಜ್ ಬ್ಯಾಂಕ್ ಮತ್ತೆ ಗ್ಲೋಬಲ್ ಫ್ಲಂಡಿಂಗ್ ಬರುತ್ತೆ. ಎಸ್ಪೆಷಲಿ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ವರ್ಲ್ಡ್ ಬ್ಯಾಂಕ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದಕ್ಕೆ ಸಾಲಗಳನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ ಅವರು. ಯಾವ್ದಪ್ಪ ಅಂದ್ರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಇದೆಯಲ್ಲ, ಅವ್ರೇನಪ್ಪ ಅಂದ್ರೆ ನೇಪಾಲ್ ಮತ್ತೆ ಭೂತಾನ್ ಅಲ್ಲಿ ಒಂದು ಫಂಡಿಂಗ್ ಅನ್ನ ಮಾಡಿದ್ರು. ಯಾವ್ದಕ್ಕಂದ್ರೆ ಅಡಾಪ್ಷನ್ ಮಾಡ್ಕೊಳ್ಳೋದಿಕ್ಕೆ ಮತ್ತೆ ಅಗ್ರಿಕಲ್ಚರ್ ರೆಸಿಲಿಯೆನ್ಸ್ ಅಂದ್ರೆ ಏನಂದ್ರೆ ಈ ಕೃಷಿ ಮಾಡ್ತಾರಲ್ಲ ಅದೇನಪ್ಪ ಅಂದ್ರೆ ರೆಸಿಲಿಯೆಂಟ್ ಆಗಿರ್ಬೇಕು, ಅದನ್ನ ತಡ್ಕೊಳ್ಳುವಂತ ಶಕ್ತಿ ಇರಬೇಕು, ಅಂತ ಕೃಷಿ ಮಾಡ್ಬೇಕು. ಯಾವ್ದನ್ನ ಗ್ಲೋಬಲ್ ವಾರ್ಮಿಂಗ್ ಅನ್ನ ತಡೆದು ಬೆಳೆಯುವಂತ ಬೆಳೆಗಳನ್ನ ಅಲ್ಲಿ ಬೆಳೆದು ಏನ್ ವಲ್ನರೇಬಲ್ ಕಮ್ಯುನಿಟಿ ಇದಾರಲ್ಲ ಅವ್ರಿಗೆ ಡೆವಲಪ್ಮೆಂಟ್ ಮಾಡೆಲ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಸ್ಟೇಟ್ ಗವರ್ಮೆಂಟ್ ಏನ್ ಮಾಡ್ಬೇಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಇದಕ್ಕೋಸ್ಕರ ಏನಪ್ಪ ಅಂದ್ರೆ ಫಂಡ್ಸ್ ಅನ್ನ ಇಸ್ಕೋಬೇಕು, ಫೈನಾನ್ಷಿಯಲ್ ರಿಸೋರ್ಸ್ ಅನ್ನ ಇಸ್ಕೋಬೇಕು, ಜೊತೆಗೆ ಟೆಕ್ನಾಲಜಿಕಲ್ ಹೆಲ್ಪ್ ಅನ್ನ ತಗೋಬೇಕು. ಆಮೇಲೆ ಅರ್ಲಿ ವಾರ್ನಿಂಗ್ ಏನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಇಂದ ಬರುತ್ತಲ್ಲ ಅದನ್ನು ಕೂಡ ನೀವು ಅಡಾಪ್ಟ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನರೇಗಾ ಫಂಡ್ಸ್ ಅನ್ನ ನೀವು ಯಾವ್ದಕ್ಕೆ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಅಗ್ರಿಕಲ್ಚರ್, ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ಬೇರೆ ಬೇರೆ ಪರ್ಪಸ್ ಗೆ ಯೂಸ್ ಮಾಡ್ಬೇಕು. ಲೈವ್ಲಿಹುಡ್ಸ್ ಅಂದ್ರೆ ಈಗ ಪ್ರಾಣಿ ಸಾಕಾಣಿಕೆ ಇರಲಿ, ಆ ತರದ್ರಲ್ಲಿ ಯೂಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಲೋಕಲ್ ಸೆಲ್ಫ್ ಗವರ್ಮೆಂಟ್ ಏನಿದೆ ಅಲ್ಲ ಅದಕ್ಕೆ ರಿಸೋರ್ಸ್ ಅನ್ನ ಕೊಡೋದ್ರ ಜೊತೆಗೆ ಈ ಕ್ಲೈಮೇಟ್ ಚೇಂಜ್ ಅಡಾಪ್ಷನ್ ಅನ್ನ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಇಷ್ಟು ಮಾಡೋದ್ರಿಂದ ನೀವೇನಪ್ಪ ಅಂದ್ರೆ ಈ ಮ್ಯಾನ್ ಮೇಡ್ ಕ್ಲೈಮೇಟ್ ಚೇಂಜ್ ಇದೆಯಲ್ಲ ಅದನ್ನ ಚೇಂಜ್ ಮಾಡಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.